ನಿಧಯೇ ಸರ್ವವಿದ್ಯಾನ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರ ಲೋಕಶಂಕರ. ಓಂ ಸತ್ಯಬ್ರಹ್ಮಾಯ ವಿದ್ಮಹೇ ಅಹಿಂಸಾ ಭೌತಿಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ. ಯಾರೋ ಮೊನ್ನೆ ಕೇಳಿದ್ದೇನು, ಮೂರನೇ ಶ್ಲೋಕ ಅದು ಗಾಂಧೀಜಿಗೆ ಬರೆದ್ರೆ ಗಾಯತ್ರಿ. ಸತ್ಯಬ್ರಹ್ಮ ಅಂತ ಹೇಳಿದರೆ ಸತ್ಯವೇ ಆದವನು, ಆಬ್ಸಲ್ಯೂಟ್. ವಿದ್ಮಹೆ ಅಂತ ಹೇಳಿದರೆ ಭೂಮಿಗೆ ಬಾ. ಅಹಿಂಸಾ ಬೋಧಕಾಯ ಧೀಮಹೆ, ನಮಗೆ ಹಿಂಸೆಯನ್ನು ಬೋಧಿಸೋ ಪ್ರತಿರೂಪಗಳಾಗಿದೆ ನನ್ನನ್ನು ಸೇರಿಸಿ. ಪ್ರಪಂಚಕ್ಕೇನಾದ್ರೂ ಅಹಿಂಸೆಯನ್ನು ಒಬ್ಬ ಬೋಧಿಸಿದ್ರೆ ಅಂಥ ಅಹಿಂಸೆಯನ್ನು ತಾನೇ ಆಗಿ ಆಚರಣೆ ಮಾಡಿ ಬೋಧಿಸೋದು ಒಂದು. ಈಗ ನಾನು ಪ್ರವಚನ ಕೊಡ್ತಾ ಇರೋದು ಪರಿಪೂರ್ಣ ಅಲ್ಲ. ಅವಳು ಹೇಳ್ತಾ ಇದ್ದ ಗುರುಜಿ, ಗುರು ಅಂದರೆ ಪೂರ್ಣ ಘನವಸ್ತು, ಇನ್ನು ಪರಿಪೂರ್ಣ ನಾನಾಗಿಲ್ಲ, ನಾನು ಬರೀ ಒಂದು ಮೈಕ್ ಅಷ್ಟು. ನಾವು ಯಾವಾಗಲೂ ಹೇಳುತ್ತೆ ಇಂಪ್ಯೂರ್ ಇಂಪರ್ಫೆಕ್ಟ್ ಮೀಡಿಯಾ, ಬಟ್ ಐ ಆಮ್ ಟ್ರೈಂಗ್ ಟು ಪ್ಯೂರಿಫಿಕೇಶನ್. ಇದು ಯಾರನ್ನೂ ತೋರಿಸ್ಬೇಕಲ್ಲ, ಸತ್ಯ ವಾಸ್ತವಕ್ಕೆ ಸ್ಥಿತಿ ಅದು. ಶುದ್ಧ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಪರಿಶುದ್ಧ ಆಗ್ತೀನಿ ಅನೌನ್ಸ್ ಮಾಡುವ. ನೀವೀಗ ಆಟಮ್ ಬಾಂಬ್ ಅನ್ನ ನ್ಯೂಕ್ಲಿಯರ್ ಬಾಂಬ್ ಅಂತ ಹೇಳಿದಾಗಾಯ್ತು, ಗಾಂಧೀಸ್ ನ್ಯೂಕ್ಲಿಯರ್ ಬಾಂಬ್. ಅವನು ಸ್ಫೋಟ ಆದರೆ ಇಡೀ ವಿಶ್ವ ಅಲ್ಲಾಡುತ್ತೆ, ನಾವು ಸ್ಫೋಟ ಆಡಿದ್ರೆ ಇದೊಂದು ಆಡಿಟೋರಿಯಂ ಏನಾದ್ರು ಆಗ್ಬೋದು ಅಷ್ಟೆ, ಆಗದೇನು ಇರ್ಬೋದು ಹೇಳಕ್ಕಾಗಲ್ಲ. ಇವತ್ತು ಗಾಂಧಿ ನಮಗೆಲ್ಲ ಗೊತ್ತಿದ್ದ ಹಾಗೆ, ಅದ್ರ ಮೊದಲು ಇಲ್ಲಿರೋ ಗಣ್ಯರಿಗೆ, ಯಾಕೆ 3 ದಿನ ಇದ್ದ 150ನೇ ದಿನದ ಗಾಂಧಿ ಜಯಂತಿ ಬೆಂಗಳೂರಲ್ಲಿ ಮಾಡಬೇಕು ಅಂತ ನಾವು ಪ್ರಾರ್ಥನೆ ಕೂತಾಗ ಅನಿಸಿತ್ತು. ಆ 3 ದಿನದಲ್ಲಿ ಅರೇಂಜ್ಮೆಂಟ್ ಮಾಡಿದವರೆಲ್ಲ ಹಿಂದಿದ್ದಾರೆ, ನಿಜವಾಗ್ಲೂ ನನಗೆ ಅವರು ಗುರುಗಳು. ಯಾಕೆ ಇಲ್ಲಿ ಹೂ ಇಟ್ಟವನನ್ನು ಹಿಡಿದು ನಾನು ಮದುಮಗ ಬಂದಾಗ ಈಗ ಬಂದಿದ್ದಷ್ಟು, ಇಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿದ್ದು ಶಿವರಾಜ್ ಮನೋಹರ್ ಶೆಟ್ಟು ಶೆಟ್ಟು ಅನ್ನಬಾರ್ದು ಅಂತ ಇವರೇ ಇವತ್ತು ಕ್ಯಾಸ್ಟ್ ಅನ್ನು ಪರಿತ್ಯಾಗ ಮಾಡಿದ್ದಾರೆ. ಯಾಕೆ ಗಾಂಧಿ ಆಶ್ರಮದ ಟ್ರಸ್ಟಿಗಳಿಗೆ ಐಡೆಂಟಿಟಿ ಕೊಡುದು, ಇವನದ್ದು ಹೋಗಿದೆ ಕ್ಯಾಸ್ಟ್ ಸರ್ಟಿಫಿಕೇಟು. ಅವರು ಇವತ್ತು ಅದನ್ನ ಇನ್ನು ರಾಘವೇಂದ್ರ ಅಂದ್ರೆ ಆಯ್ತು. ಹಾಗಾಗಿ ನಮ್ಮ ಯಾರೆಲ್ಲ ಟ್ರಸ್ಟಿಗಳಿದ್ದಾರೆ, ಕಸ್ತೂರಿಬಾ ಟ್ರಸ್ಟ್ ಆಗ್ಲಿ, ಯಾವುದೇ ಕ್ಯಾಸ್ಟ್ ಇಂದ, ಯಾಕೆ ಬಾಪುಗೆ ಜಾತಿ ಅಂದ್ರೆ ಆಗ್ತಿರ್ಲಿಲ್ಲ, ಒಂದೇ ಜಾತಿ ನಾವು ಮನುಷ್ಯ ಜಾತಿ. ಆ ಜಾತಿ ಮರೆತು ನಾವು ಬೇಲಿ ಹಾಕೊಂಡಿದ್ವಿ, ಶೆಟ್ರು ಗೌಡರು ಭಟ್ರು ನಮ್ಗೆ ಎಲ್ಲ ಸರಿಯಪ್ಪ. ಸ್ಮಶಾನದಲ್ಲಿ ಯಾವ್ದಂತೆ, ಆಸ್ಪತ್ರೆಯಲ್ಲಿ ಯಾವ್ದಂತೆ. ಈ ನನಗೆ ಗೊತ್ತಿರೋದು ಎರಡೇ ಜಾತಿ, ಒಂದು ದೇಶ ಪ್ರೇಮಿ, ಇನ್ನೊಂದು ದೇಶ ದ್ರೋಹಿ, ಇನ್ನೊಂದು ಮಗು, ಇನ್ನೊಂದು ಹೆಣ, ಎರಡು ಹಾಗೆ ಆಗ್ತೀವಲ್ಲ. ಯಾವ ಜಾತಿಗೆ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಲಿಲ್ಲ ಅಂದ್ರೆ ಕೊನೆಗೆ ಎರಡು ಐ ಡಿ ಫಿಕ್ಸ್. ಮತ್ತೆ ನಮಗೆ ಗೆಸ್ಟ್ ಆಗಿ ಬಂದವರು ಯಾಕೆ ಎಲ್ಲರಿಗೂ ಅರ್ಧರ್ಧ ಗಂಟೆ ಇದ್ದಾಗ ನಾನು ಕರ್ದಿನಿ. ಅದರಲ್ಲೂ ಮುಖ್ಯಮಂತ್ರಿಗಳಿಗೆ ಮುಖ್ಯವಾದ ಕೆಲಸ ಇವತ್ತು ಫುಲ್ ಪ್ರೋಟೋಕಾಲ್ ಇತ್ತು. ಅದನ್ನೆಲ್ಲ ಬದಿಗಿಟ್ಟು ಗಾಂಧೀಜಿ ಮೇಲೆ ನನ್ನ ಮೇಲೆ ಗೌರವಕ್ಕಿಂತ ಬಾಬು ಮೇಲೆ ಗೌರವ ಕೊಟ್ಟು ಇವತ್ತು ಗಾಂಧಿ ಸಂವತ್ಸರ ಅನ್ನೋದಾಗಿದೆ. ಇದನ್ನು ಪ್ರೋಗ್ರಾಮ್ ಅಂತ ಹೇಳಲ್ಲ, ಸತ್ಯನಾರಾಯಣ ವ್ರತ ದತ್ತ ಜಯಂತಿ ಹೇಗೋ ಇನ್ನು ಪ್ರಪಂಚಕ್ಕೆ ಗಾಂಧಿ ಜಯಂತಿ ಇವತ್ತಿಂದ ಶುರುವಾಗ್ತದೆ. ಸತ್ಯನಾರಾಯಣ ಪೂಜೆ ಅಂದಾಗ ಅರ್ಥ ಆಯ್ತು, ಸತ್ಯ ಹೇಳಿ ಬದುಕಿ ತೋರಿಸ್ತವ್ರು ಅವರೊಬ್ರೆ. ಒಂದು ಸಣ್ಣ ಜೋಕ್ ಹೇಳ್ತೇನೆ, ಒಬ್ರು ನಮ್ಮ ಹತ್ರ ಬಂದು ಹೇಳಿದ್ರು ನೀವು ಗಾಂಧಿ ಫೋಟೋ ತೆಗಿಬೇಕು ಅಂತ. ಇರ್ಲಿ ಅಣ್ಣ, ನಿಮ್ಗೇನು ಸಮಸ್ಯೆ ಅಂತ. ನಮ್ಮ ಆಶ್ರಮದಲ್ಲಿ ಬೈಬಲ್ ಓದ್ತೀವಿ, ಕುರಾನ್ ಓದ್ತೀವಿ, ಏನೆಲ್ಲ ಪುಣ್ಯ ಗ್ರಂಥ ಇದೆ ಎಲ್ಲವನ್ನೂ ಓದ್ತೀವಿ ಅಲ್ವ. ಒಂದು TV ಅಂದ್ರೆ ಎಷ್ಟು ಚಾನೆಲ್ ಇಲ್ಲ ಅದರಲ್ಲಿ, ಆ ಎಲ್ಲ ಚಾನೆಲ್ ಅನ್ನು ಗೌರವಿಸುವುದು ಮನುಷ್ಯತ್ವ. ಹಾಗೆ ನಮ್ಮ ಧರ್ಮ ಗ್ರಂಥಗಳಲ್ಲೆಲ್ಲ ಇರುವುದು ಒಂದೇ ಸಾರ, ಸತ್ಯ ಹೇಳು, ಪ್ರೀತಿಸು, ದಯೆಯಿಂದ ನಡೆಕೊ. ಅದನ್ನೇ ನಾವು ನಿಮಗೆ ಈಗ ಮಾಡಿ, ಯಾಕೆ ಇಲ್ಲ ನಂಗೆ ಅಹಂಕಾರ ಬರು. ನೀವು ನನಗೆ ಕಿರೀಟ ಕೊಡ್ತಾ ಇದ್ದು ಗುರುಗಳು ಅಂತ ಹೇಳಿ ಒಪ್ಲಿಕ್ಕೆ ನಾವು ರೆಡಿ ಇಲ್ಲ. ನನ್ನಲ್ಲಿ ಇರುವುದು ಪರಬ್ರಹ್ಮ, ನಿಮ್ಮಲ್ಲೂ ಇರುವುದು ಸತ್ಯ. ಅದನ್ನು ಆಚರಣೆಯಿಂದ ತೋರಿಸ್ಲಿಕ್ಕೆ ನಾವು ನಮಸ್ಕಾರ ಮಾಡಿ. ಯಾಕೆ ನಿಮ್ಮೆಲ್ಲ ಹೃದಯದಲ್ಲಿರೋ ಅಂತರ್ಯಾಮಿ ಅವನೊಬ್ಬನೇ. ಎಲ್ಲ ಕ್ಯಾಮ್ರಾದಲ್ಲಿರೋ ಒಂದು ಲೈಟ್ ಸತ್ಯ ಆಗಿದೆ. ನಿಮ್ಮಲ್ಲಿರೋ ಎಲ್ಲ LCD TV ಗಳು ಯಾಕೆ ಪಾಶ್ ಆಗಿದ್ದೀರಿ? ಮೊದಲಾದ್ರೆ ನಾವು ಒನಿಡಾ ಅಂತಿತ್ತು, ಈಗ LCD LED ಎಂದಿದ್ದೀರಿ. ಸೊ ಅದರೊಳಗೆ ಬೆಳಗ್ತಾ ಇರೋ ಕರೆಂಟು ಒಂದೇ, ಇದು ಸಾರ್ವಕಾಲಿಕ ಸತ್ಯ ಅನ್ಕೊಳ್ಳೆ. ನೋಪಣ
ಅಲ್ವಾ? ಮೊನ್ನೆ ಆ ಜೋಕಿಗೆ ನಾವು ಉತ್ತರ ಕೊಡ್ತವನಿಗೆ, ಸರಿಯಪ್ಪ ನೀನು ಗಾಂಧಿಯನ್ನು ದ್ವೇಷ ಮಾಡ್ತಿದ್ದೆ ಅಂತ. ಹೌದು, ಏನು ಅವರು ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಿದ್ರು. ನಾವು ಕೇಳುದು ಇದರಲ್ಲಿರೋ ಅರ್ಧ ಜನ ನನಗೆ ಹೊರಗೆ ಕಳಿಸ್ತೇವೆ, ಅವರು ಕರ್ನಾಟಕ ಇಂಡಿಯನ್ಸ ಅಥವಾ ಪಾಕಿಸ್ತಾನ ಇಂಡಿಯನ್ಸ್. ಬಾಪು ಧರ್ಮವನ್ನು ಮೀರದೆ ಮಾತಾಡ್ತಿದ್ರು, ಪಾಪ ಆ ದೇಶದವರು ಧರ್ಮಕ್ಕೆ ನಡ್ಕೊಳ್ಳಿ, ಅದ್ರ ಬಲ ಇವತ್ತು ಅವ್ರು ಅನುಭವಿಸ್ತಾ ಇದ್ದಾರೆ. ಗಾಂಧಿ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ಇದೇ ಇವತ್ತು ಹೆಸರು ಉಳಿಸ್ಕೊಂಡಿದೆ. ಬಾಪು ಇಷ್ಟೇ ಹೇಳಿದ್ರು, ಅವ್ರು ಏನೇ ಮಾಡಿರ್ಲಿ ಇಲ್ಲಿಂದ ಆಚೆ ಹೋಗ್ತಾ ಇದ್ದಾರೆ. ನಿಮ್ಮ ಅಣ್ಣ ತಮ್ಮಂದ್ರೆ, ಯಾಕೆ ನಮ್ಮನ್ನ ಹೇಳಿದ್ ಕಾಶ್ಮೀರಿಯಲ್ಲಿ ಜಾಸ್ತಿ ಇರೋದೇ ಬ್ರಾಹ್ಮಿನ್ಗಳು, ಹೆದರಿ ಮತಾಂತರ ಆಗಿದ್ದು. ಐ ನಾಟ್ ಮುಸ್ಲಿಮ್ಸ್ ಅನ್ನು ನಾವು ಬೈತಿಲ್ಲ, ಪಾಕಿಸ್ತಾನದಲ್ಲಿರೋ ಬ್ರಾಹ್ಮಿನ್ಗಳನ್ನ ಇಂಡಿಯಾದಿಂದ ಹೋದವರನ್ನ ನಾವು ದ್ವೇಷ ಮಾಡುವುದು ಸರಿ ಇಲ್ಲ. ನಿಸ್ಸಹಾಯಕರಾಗಿದ್ದ ನಿಮಗೆ ಅದರಿಗೆ ಟಾರ್ಗೆಟ್ ಮಾಡಿ ನೀನು ಒಂದೇ ಮಾತರಂ ಹೇಳಬೇಡ ಅಂದ್ರೆ ನನ್ನಂತ ಪ್ರಾಣಿ ಆದ್ರೆ ಹೇಳ್ತೀನಿ ಬೊಲ್ಲು ಅಂತ ಹೇಳಿ. ಸ್ವಲ್ಪ ಬದುಕಬೇಕು, ಚೆನ್ನಾಗಿರ್ಬೇಕು ಅನ್ನೋನಂದ್ರೆ ಒಂದು ಸುಮ್ಮನೆ ಇರ್ತಾನೆ, ಒಂದು ಅವನು ಹೇಳಿದ್ ಹೇಳ್ತಾನೆ. ಅಲ್ಲಾಗಿದ್ದು ಅದೇ ಪರಿಸ್ಥಿತಿ, ನಾವು ಅವನಿಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ವರ್ಕ್ ಆಗ್ಲಿಲ್ಲ. ಕೊನೆಗೆ ನಾವು ಕೇಳ್ತೇವೆ, ನಿಜವಾಗ್ಲೂ ನೀನು ಗಾಂಧಿ ದ್ವೇಷಿಯ? ಹೌದು, ನನ್ಗಿಂತ ಪ್ರೀತಿಸೋ ನೀನೆ. ಯಾಕೆ? ನಾನು ಬಾಬು ಫೋಟೋ ಇಟ್ಟಿದ್ದೀನಿ ದೇವ್ರ ಕೋಣೆಯಲ್ಲಿ, ಅಣ್ಣ ನೀನು 100 ರೂಪಾಯಿ ನೋಟು ಹೃದಯಕ್ಕೆ ತಾಕ್ಸಿದ್ಯಲ್ಲ, ಅದರಲ್ಲಿ ಬಾಬು ಫೋಟೋ. ಅದಕ್ಕೆ ನಾವು ಶುರು ಹೇಳಿದ್ವಿ ಗಾಂಧಿಯಿಂದ ಓದ್ತೀನಿ ಅಂತ. ಯಾಕೆ? ಗಾಂಧಿ ನೋಟ್ ಇಲ್ಲ ಅಂದ್ರೆ ದ್ವೇಷಿಸಿ ಪ್ರೀತಿಸಿ ಕಾಫಿ ಸಿಗಲ್ಲ ಇಂಡಿಯಾದಲ್ಲಿ, ಹೊರದೇಶದಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲ. ಇದು ನೈಜ ಸತ್ಯ, ಒಪ್ಪಲೇಬೇಕಲ್ಲ. ಈಗ ಯಾರು ದ್ವೇಷಿಗ ದ್ವೇಷಿ ಅಂತ ಅವ್ರು ಬ್ಯಾಂಕ್ ಅಲ್ಲಿ ನೋಟ್ ಇಡುವಾಗಿಲ್ಲ. ನಾವು ಹೆಂಡತಿಯನ್ನಾರು ಬಿಡ್ತಾರೆ ಹಾಸ್ಪಿಟಲ್ ಅಲ್ಲಿ, ಮಕ್ಕಳನ್ನಾರು ಬಿಡ್ತಾರೆ, ATM ಕಾರ್ಡ್ ಅಂತ ತಲೆ ನಿಂಬಿಡಿ, ನಾವು ನೋಡಿದ್ದೀವಿ. ಯಾಕೆ? ನಮ್ಮ ಪ್ರಪಂಚ ಕಲಿ ಕಲ್ಮಶದಿಂದ ತುಂಬಿದೆ. ಕಲಿಗೆ ಎರಡೇ ಆಗಿದೆ, ಒಂದು ಕಾಮ ಇನ್ನೊಂದು ಕಾಂಚನ. ಕಾಮ ಅಂದ್ರೆ 3 ತರ ಆಸೆನೂ ಬಂತು. ದೈಹಿಕ ಆಸೆ, ಪ್ರಪಂಚದಲ್ಲಿ ಐಡೆಂಟಿಫೈ ಆಗಬೇಕು, ನನ್ನನ್ನು 4 ಜನ ಗುರುತಿಸ್ಬೇಕು. ಈಗ ಹೆಂಗಸರ ಎಕ್ಸಾಂಪಲ್ ತಗೊಂಡ್ರೆ ಫೌಂಡೇಶನ್ ಕ್ರೀಮ್ ಹಚ್ಚಿ ಕೂತಿರ್ತೀನಿ, ಇನ್ನು 4 ಜನ ನಮ್ಮ ನೋಡ್ಲಿ. ಯಾಕೆ? ಅವರ ನ್ಯಾಚುರಾಲಿಟಿನ ಅವ್ರು ಮುಚ್ಚಾಕ್ತಾರೆ ಸ್ವಲ್ಪ ಹೊತ್ತಿಗೆ ಐಡೆಂಟಿಫಿಕೇಶನ್ಗೋಸ್ಕರ. ಅಜ್ಜಿ ಅಂದ್ಬಿಟ್ರೆ ಕಷ್ಟ ಆಗ್ತದೆ. ಫೇರ್ ಅಂಡ್ ಲವ್ಲಿ ಅಂತ ಅದಕ್ಕೆ ಹೇಳಿದ್ರು, ಇಟ್ ಈಸ್ ನಾಟ್ ಫೇರ್ ಅಂಡ್ ಲವ್ಲಿ, ಇಟ್ ಈಸ್ ನಾಟ್ ಫಾರ್ ಎವರ್, ಫೇರ್ ಎವರ್ ಅಷ್ಟೆ ಅಲ್ವಾ? ಒಂದು ಮಳೆ ಬಿಸಿಲು ಬಂದ್ರೆ ನಾವು ಬೆಳಗ್ಗೆ ಹೋಗ್ತಾ ಇದ್ವಿ, ಗುರುಜಿ ನೀವತ್ತು ಮಣಿ ಹೆಗಡೆ ಸೂಟ್ ಎಲ್ಲ ತಂದ್ಕೊಟ್ಟ, ಇವತ್ತು ನಂಗೆ ಮದ್ವೆ ಮನೆಯ ಮಣಿ ಹೆಗಡೆ. ಜನ ನಮ್ಮ ವೇಷ ನೋಡ್ಲಿಕ್ಕೆ ಬರದ, ಗಾಂಧಿ ಜಯಂತಿ ಮಾಡ್ಲಿಕ್ಕೆ ಬರುದ ಅಲ್ವಾ? ಅವನೇನೇನೋ ಹೊಲಿಸಿದ್ದ ನಿನ್ನೆಯಿಂದ. ನಂಗೆ ಅನ್ನಿಸ್ತು, ನಾವು ಬೆಳಗಿಂದ ಭಾಷಣ ಬೆಗಿತೀವಿ, ಸರಳವಾಗಿ ಬದುಕಿ ಸರಳವಾಗಿ ಬದುಕಿ. ನಾನು ಆಗ್ರೈ ಸ್ಕೋಟ್ ಕೂತ್ಕೊಂಡ್ಬಂದ್ರೆ ಹೇಗೆ ಕಾಣ್ತು? ಮಣಿ ಹೆಗಡೆ ನಿನ್ ಚಂದ ಕಾಣು, ಒಂದು 40 ವರ್ಷ ಹಿಂದೆ ಬರ್ತಿ ಇವತ್ತು. ಯಾಕೆ? ಇದು ನಮ್ಮ ನೈಜ ಸ್ವಭಾವ, ಅದನ್ನ ನಾವು ಮುಚ್ಚಾಕ್ತೀವಿ. ಗಾಂಧಿ ಆ ನೈಜತೆಯಲ್ಲಿ ಬದುಕಿದ್ರು, ನಮಗೆ ಗಾಂಧಿಗಿರೋ ವ್ಯತ್ಯಾಸ ಅಷ್ಟು. ವಿ ಆರ್ ಹ್ಯಾವಿಂಗ್ ರಿಯಾಲಿಟಿ, ಬಾಪು ಲಿವ್ಡ್ ಇನ್ ರಿಯಾಲಿಟಿ. ಆ ರಿಯಾಲಿಟಿಯಿಂದ ನಮ್ಮ ದೇಶದಲ್ಲಿ ನಂಗೆ ಇದೊಂದು ಜೋಕ್ ಅನ್ಸುತ್ತೆ. ನಮ್ಮ ದೇಶದಲ್ಲಿ ಈಗ ಅವ್ರು ಹೇಳಿದ್ವಿ, ಬಾಬ ಅಂಕಲ್ ಗಾಂಧಿ ಕ್ಲಾಸ್ ಅಂತ ಮಾತಾಡ್ತಾರೆ ಅವನೊಬ್ಬ. ನೋಡಿ, ಒಳ್ಳೆತನವನ್ನ ಗಾಂಧಿ ಅಂತ ಹೇಳುದು ಈಕ್ವಾಲಿಟಿ, ಈಕ್ವಲ್ ಪದ. ಆದ್ರೆ ಅದನ್ನ ಈಗ ಕಮೆಂಟ್ ಮಾಡಲಿಕ್ಕೆ ಬದುಕು ಮಾಡ್ತಾ ಇದ್ದ ಅಲ್ವಾ? ಇನ್ನೂ ಹೇಳಬೇಕಾದ್ರೆ ರಾಷ್ಟ್ರಪಿತನನ್ನು ಕೊಂದಿದ್ದ, ರಕ್ತ ಬಿದ್ದಿದೆ. ಸತ್ತು ಸತ್ತು ಪೂರ್ಣನಾದಯೋ, ಸುತ್ತಿ ಸುತ್ತಿ ಪೂರ್ಣನಾದಯೋ. ಒಬ್ಬ ಮನುಷ್ಯ ಸ್ವಾಭಿಮಾನಿ ಆಗ್ಬೇಕಾದ್ರೆ ಅವನಿಗೆ ಸ್ವ ಅವಲಂಬನೆ ಬೇಕಾದೇ ಚರಕ. ಇದು ದೇಹಕ್ಕೆ ಸ್ವತಂತ್ರ, ಜೀವಕ್ಕೆ ಸ್ವತಂತ್ರ ಆಗ್ಬೇಕಂದ್ರೆ, ಯಾಕೆ ಜೀವಗಳು ಸೃಷ್ಟಿ ಮಾಡಿದ ಪರಮಾತ್ಮ ರಾಮನಾಮ ಬೇಕು. ಅದನ್ನೇ ಬಾಪು ಬದುಕಿ ತೋರಿಸಿದ. ನೀವು ನೋಡಿದ್ ಬರೀ ರಾಜಕೀಯ ಮುಖ, ಬಾಪು ಇಸ್ ಎ ಆಧ್ಯಾತ್ಮ, ಇಸ್ ನಾಟ್ ಓನ್ಲಿ ಎ ರಿಫಾರ್ಮರ್. ಅವರೊಬ್ಬ ಪ್ರಪಂಚಕ್ಕೆ, ಅವರಿಗೆ ಎರಡು ಮುಖ ಇದೆ, ಒಂದು ಆಧ್ಯಾತ್ಮಿಕ ಮುಖ, ಇನ್ನೊಂದು ರಿಫಾರ್ಮ್. ಶೋಷಣೆಗೆ ಒಳಗಾದವರಿಗೆ ಧ್ವನಿಯಾಗಿ ನಿಂತ, ಅದೇ ಅವರ ಹರಿಜನ ಚಳವಳಿ ಅಂತೇನು ಶುರು ಮಾಡಿದ್ರು. ಅದಕ್ಕೆ ಅವ್ರ ಹರಿಜನ ಅಂತ ಹೆಸರಿತ್ತು, ನಾರಾಯಣನ ಜನ. ನಮ್ಮ ಹಳ್ಳಿಯಲ್ಲಿ ಅದನ್ನು ಬೇರೆ ತರ ಯೂಸ್ ಮಾಡ್ತೀವಿ. ನಿಮಗೆ ಬೇಡ, ಆ ನಾರಾಯಣ ಇವತ್ತು ದರಿದ್ರ ಸ್ಥಿತಿಯಲ್ಲಿದ್ದಾನೆ, ಅವನಿಗೆ ಹೆಲ್ಪ್ ಮಾಡಬೇಕಾಗಿದ್ದು ಧರ್ಮ. ಅದಕ್ಕೆ ಇವತ್ತು ರೈತ ನಿಧಿ ಅನ್ನೋದು ನಮ್ಮ ಟ್ರಸ್ಟಿಂದ ಇವತ್ತು ಓಪನ್ ಆಗಿದೆ. ಯಾಕೆ? ನಮಗೆ ಮಾತೃ ಋಣ ಇದೆ, ಪಿತೃ ಋಣ ಇದೆ, ನಾವು ಇನ್ನೆರಡು 3 ಋಣ ಮರ್ತಿದ್ದೀವಿ. ಒಂದು, ನಮಗೆ ದಿನ ಅನ್ನ ಕೊಡ್ತಿರೋದು ಯಾರು?
ರೈತರು ಅನ್ನಪೂರ್ಣೆ ಅಂತ ಹೇಳ್ಬೋದು ಅವರನ್ನ, ಒಪ್ಪಿರಿ. ಎರಡನೇದು ಅಮ್ಮ ಹಾಲು ಕೊಡೋದು 9 ತಿಂಗಳು. ಇವನು ಈಗ ಯಾರು ನಮಸ್ಕಾರ ಮಾಡಲ್ಲ, ಮದ್ವೆದು ಮನೆ ದಿನ ಹೀಗೆ ಬಗ್ತಾನ, ಪೂರ್ತಿ ಬಗ್ಗಿದ್ರೆ ಬೆನ್ ಕೊಡ್ದು ಹೋದ್ರೆ. ಅವನಿಗೆ ಗೊತ್ತಿಲ್ಲ, ಅವಳು ಪ್ರಾಣ ಇಟ್ಟು ಆ ಬೆನ್ನ ನೋವನ್ನು ಸಹಿಸಿ ನನ್ನನ್ನು ಹೆರಿಗೆ ಮಾಡಿದ್ದಾಳೆ. ಆ 99 ವರ್ಷ ತನಕ ಸತ್ತ ಮೇಲೂ ಅವನ ಬಾಯಿಗೆ ಒಂದು ಹಾಲು ಬಿಡೋ ಕ್ರಮ ಉಂಟು. ಹಿಂದೂಗಳಲ್ಲೂ ಉಂಟು, ಕ್ರಿಶ್ಚಿಯನ್ಸ್ ಅಲ್ಲಿ ಗೊತ್ತಿಲ್ಲ ನನಗೆ, ಮುಸ್ಲಿಮ್ಸ್ ಅಲ್ಲಂಗೆ ನಂಗೆ ಗೊತ್ತಿಲ್ಲ ಅದು ಹೇಗೆ ಕ್ರಮ ಇದೆ ಗೊತ್ತಿಲ್ಲ, ಅದು ಮಾತಾಡಬಾರ್ದು. ಹಿಂದೂಗಳಲ್ಲಂತೂ ಉಂಟು, ತುಳಸಿ ಒಂದು ಹಾಲು ಹಾಕ್ತಾರೆ, ಬೇರೆ ಬೇರೆ ಕ್ರಮದಲ್ಲಿ ಹಾಕ್ತಾರೆ. ಆ ಕೊನೆಗೂ ಹಾಲು ಕೊಡುವ ತಾಯಿ ಯಾರು? ಗೋ. ಅದಕ್ಕೆ ಇವತ್ತು ಗೋ ಸಂರಕ್ಷಣಾ ಕಮಿಟಿ ನಾವು ಮಾಡಿ, ಇನ್ನು ಆ ತಾಯಿಯನ್ನು ಬೆಳೆಸಬೇಕು. ತಾಯಿ ಕೊಲ್ಲುವುದು ಎಷ್ಟು ಪಾಪವೋ, ಗೋ ಅನ್ ಕೊಲ್ಲುವುದು ತಾಯಿ ಹತ್ಯೆಗಿಂತ ಮಹಾಪಾಪ. ನಾವು ಕೊಪ್ಪದಲ್ಲಿ ಒಂದು ಅಂಗಡಿಲಿ ನೋಡಿ, ಶುಕ್ರವಾರ ನಿಮಗೆ ಜ್ಯೋತಿಷ್ಯ ಹೇಳಿದ್ರು, ಈ ಅಂಗಡಿಗೆ ಹಸು ಬಂದ್ರೆ ಸಂಜೆ ಮೇಲೆ ದುಡ್ಡಾಗುತ್ತೆ. ಅವ 3:30 ತನಕ ಊಟ ಹಾಕಿಲ್ಲ, 5:30 ಗೋಧೂಳಿ ಬರೋ ತನಕ ಕಾದಿ ನಾನು, ಪಾಪ ಅದು ನಿಂತಿದೆ ಗೆಟ್ಟಲ್ಲಿ. ಇದು ನಾವು ನೋಡಿದ ದೃಶ್ಯ. 5:30 ಅದಕ್ಕೆ ಊಟ ಕೊಟ್ಟ, ಆರತಿ ಮಾಡ್ದ, ಪಾಪ ಅದು ಗ್ರಾನೇಟ್ ಮೇಲೂ ಸ್ಕೇಟಿಂಗ್ ಅಲ್ಲಿ ಬಂದಾಗ ಕರ್ಕೊಂಡ್ ಬಂದ, ಕ್ಯಾಶ್ ಬಾಕ್ಸ್ ತನಕ ಹಸು ಬರಬೇಕು ಅಂತ ಊಟ ಎಲ್ಲ ಆಯ್ತು. ಪಾಪ ಶನಿವಾರ ಅದು ಅದೇ ನ್ಯಾಪಕಕ್ಕೆ ಹೋಗಿದೆ, ಇವತ್ತು ಊಟ ಕೊಡ್ತಾನೆ ಬೆನ್ನಿಗಂದ್ರೆ ಪಾಲಿಸ್ತಾನೆ. ಇದು ನಮ್ಮ ಹಣೆ ಬರ್ತದೆ. ಎಷ್ಟು ಮಟ್ಟಕ್ಕೆ ಆರ್ಟಿಫಿಷಿಯಾಲಿಟಿಗೆ ಬಿದ್ದಿದ್ದೀವಿ ಅಂದ್ರೆ ನಮಗೆ ಗೊತ್ತಿಲ್ಲ. ಅದೊಂಥರ ಕ್ಯಾನ್ಸರ್ ಆಗಿ ಹಾಕಿದೆ ಬ್ರೈನ್ ಒಳಗೆ. ಫೇಸ್ಬುಕ್ ವಾಟ್ಸಪ್ ಬಂದಿದ್ದ ಅದಕ್ಕೆ ಪ್ಲೀಸ್ ಬೇಕಪ್ಪ ಅಂದ್ರೆ ನಾವು, ನೀನು ನಿನಗೋಸ್ಕರ ಬಟ್ಟೆ ಹಾಕು, ನಿನಗೋಸ್ಕರ ಚೆನ್ನಾಗಿ ಕಾಣು, ಊರವ್ ನಿನಗೆ ಕಮೆಂಟ್ ಮಾಡೋದು ಏನಾಗ್ಬೇಕು? ಎಷ್ಟು ದಿನ ಅಂತ ಹೇಳಿ ಆ ಜಾತ್ರೆಯಲ್ಲಿ ಕೊಡೋ ಸರ್ಟಿಫಿಕೇಟಿಗೆ ಅಳತಿ. ನಾವು ಮೊನ್ನೆ ಬರ್ತಿದ್ದು 75 ವರ್ಷದಲ್ಲಿ 40 ಈಗ 40 ವರ್ಷ ನಿದ್ದೆ ನೋಗಿದೆ ಎಲ್ಲರಿಗೆ, ಯಾಕೆ ರಾತ್ರಿ ಪಬ್ಜಿ ಆಡ್ತಾರೆ, ಬೆಳಿಗ್ಗೆ ಇಡೀ ನಿದ್ದೆ ಆಗುತ್ತೆ, ಇವನು ಪಬ್ಜಿ ಹೋಯ್ತಾರೆ. 10 ವರ್ಷ 4 ವರ್ಷ ಸ್ಕೂಲು ಅಂಗನವಾಡಿ ಅದರಲ್ಲಿ ಹೋಯ್ತು, ಇನ್ನು 10 ವರ್ಷ ಪ್ರೈಮರಿ ಹೈಸ್ಕೂಲು ಪಿ ಯು ಸಿ ಮತ್ತೆ ಡಿಗ್ರಿ, 2 ವರ್ಷ ಲವ್ ಸ್ಟೋರಿ, 1 ವರ್ಷ ಲವ್ ಫೇಲ್ಯೂರು, 2 ವರ್ಷ ಮದುವೆ, 1 ವರ್ಷ ಮಕ್ಕಳಾಗೋದು, ಮತ್ತೆ ನೆಂಟರು ಊಟಕ್ಕೆ 2 ವರ್ಷ. ಅದಾದ್ಮೇಲೆ ಅವ್ರಿಗೊಂದು ಕತೆ ಹೇಳಲಿಕ್ಕೆ ಒಂದು 5 ವರ್ಷ ಹೋಯ್ತಲ್ಲಿ, ಲಾಸ್ಟಿಗೆ ಉಳಿಯೋದು ಒಂದು 5-6 ವರ್ಷ ಫ್ಯಾಕ್ಟರಿ. ಇದು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ ಸತ್ಯ. ಕೊನೆಗೆ ಉಳಿಯುವುದು 3 ವರ್ಷ ಅವ ಬರುತ್ತಾರೆ ಆಕ್ಚುಲಿ, ಇನ್ನೆರಡು ವರ್ಷ ಆಸ್ಪತ್ರೆ. ಆ 3 ವರ್ಷದ್ದು ಬದುಕನ್ನ ಎಷ್ಟು ಕೆಟ್ಟದಾಗಿ ಬದುಕಲಿಕ್ಕಾಗುತ್ತೋ ಅದನ್ನ ನಾವೀಗ ಬದುಕ್ತಾ ಇದ್ದೀವಿ. ಅದಕ್ಕೆ ಈಗ ಗಾಂಧಿ ಸಿದ್ಧಾಂತ ಈಗ ಪ್ರಸ್ತುತ ಎಷ್ಟು ಅವಶ್ಯಕತೆ ಇದೆ. ಗಾಂಧಿ ಅಂದ್ರೆ ಸತ್ಯ. ಇನ್ನೊಂದು ಸತ್ಯ ಹೇಳುತ್ತೀನಿ, ಗಾಂಧಿ ಅಂದ್ರೆ ಕಲಿಯ ಕಲ್ಮಶ ಈ ಕಾಮ ಕಾಂಚನೆ ಎರಡನ್ನೂ ಪರಿತ್ಯಾಗ ಮಾಡಿ ಜ್ಞಾನವನ್ನು ಕೊಡ್ಲಿಕ್ಕೆ ಬಂದ ಕಲ್ಕಿ ಅವತಾರ. ಮುಂದೆ ಪ್ರೂವ್ ಆಗುತ್ತೆ. ಇದು ನಮ್ಮ ಈಗ ಸತ್ಯದ ಮಟ್ಟಿಗೆ ನಮ್ಮ ಸ್ವಂತಿಕೆ ಅಭಿಪ್ರಾಯ ಅನ್ಕೊಳ್ಳಿ, ಯಾಕಂದ್ರೆ ಮತ್ತೆ ಇದಕ್ಕೆ ಪ್ರೂಫ್ ಏನು ಅಂತ, ಪ್ರೂಫ್ ನಮ್ಮ ಹತ್ರ ಬಂದಿದೆ. ರಾಮನಿಗೆ ಯಾಗ ಮಾಡಿದಾಗ ನಮ್ಮ ಆಶ್ರಮದಲ್ಲಿ ಅವಾಗ ನಾನು ಗಾಂಧಿಯನ್ನು ನಂಬದಿದ್ದ ತಾನೆ, ಗಾಂಧೀಜಿ ಫೋಟೋ ಬಂದೆ. ನಮಗೆ ಶಾಕ್ ಆಯ್ತು, ಏನಕ್ಕೆ ಬಾಬು ಫೋಟೋ ಬರ್ತಾ ಇದೆ ಅಂತ. ಇವತ್ತು ಇದೆ ಆಶ್ರಮದಲ್ಲಿ, ಅದೇನು ಎನಿಮೇಟೆಡ್ ಅಲ್ಲ, ಎಡಿಟ್ ಮಾಡಿದ್ದು. ಎಡಿಟ್ ಮಾಡುವ ಅವಶ್ಯಕತೆ ನಮ್ಮ ಆಶ್ರಮಕ್ಕೆ ಇಲ್ಲ. ನಮ್ಮ ಆಶ್ರಮದಲ್ಲಿ ಟ್ರಸ್ಟ್ ಅಂತ ಹೇಳಿದ ದುಡ್ಡಿಟ್ಟು ಆಡೋದಲ್ಲ. ಪ್ಲೀಸ್, ಈಗ ನಮ್ಮ ಟ್ರಸ್ಟ್ ಟೈಮ್ಲಿ ರೆಸ್ಟ್ ಫೈತ್ ಆನ್ ಲಾರ್ಡ್, ಟ್ರಸ್ಟ್ ಆನ್ ಲಾರ್ಡ್, ಅದು ಟ್ರಸ್ಟ್. ಯಾರಿಗೆ ಭಗವಂತನ ಮೇಲೆ ನಂಬಿಕೆ ಇದೆಯೋ ಅದನ್ನ ಟ್ರಸ್ಟ್ ಶಿಪ್ ಅಂದ್ರೆ, ಅದು ಶಾಲ್ ಹಾಕೋದು ಅಲ್ಲ, ಚರಕ ಕೊಟ್ಟಿದ್ದು ಇನ್ನು ನಿಮ್ಮನ್ನ ನಮ್ಮ ಟ್ರಸ್ಟಿಗಳನ್ನ ನಾನು ಹೀಗೆ ಸುತ್ತೀನಿ. ಪಾಪ ಅವ್ರಿಗೆ ಗೊತ್ತಾಗಿಲ್ಲ ಕೊಲೆಸ್ಟ್ರಾಲ್ದಾಗ ಇದ್ದಾರೆ. ಯಾಕೆ ಚರಕ ಹಿಟ್ಟು ಕೊಟ್ಟಿದ್ದು ಸುತ್ತೀನಿ, ಇನ್ನು ನೂಲು ಮಾಡ್ಬೇಕಲ್ಲ, ಶೆಟ್ರ ಶೆಟ್ರಲ್ಲ ರಾಘವೇಂದ್ರನ ನೂಲು ಮಾಡಬೇಕು, ರಾಯರ ನೂಲು ಮಾಡಬೇಕು, ಇನ್ನು ಇದ್ದಾರೆ ಅವನ್ನೆಲ್ಲ ನೂಲು ಮಾಡ್ಬೇಕು. ಈಗ ಅವರೆಲ್ಲ ಹತ್ತಿ ಆಗಿದ್ದಾರೆ, ಅವರನ್ನ ಸುತ್ತಿ ಮತ್ತೆ ಧಾರ ಮಾಡಿ ಬಟ್ಟೆ ಮಾಡ್ಬೇಕು. ಇದನ್ನೇ ಗಾಂಧಿ ಮಾಡಿ. ಒಬ್ಬ ಮನುಷ್ಯ ನಾವು ಹೇಳ್ತಾರೆ ನಮ್ಮ ಆಶ್ರಮದಲ್ಲಿ, ತಂದೆ ತಾಯಿಯನ್ನು ಪ್ರೀತಿಸಿ, ತಂದೆ ತಾಯಿ ಆಸ್ತಿ ಎನ್ನಲ್ಲ, ಯಾಕೆ ಆ ತಂದೆ ತಾಯಿ ಆಸ್ತಿ. ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿ ಏನೂ ಸಿಗಲ್ಲ ನಿನಗೆ, ಕುಂಭ ಕೊಟ್ಟವಳು ನಿನ್ನ ತಾಯಿ, ಮೊದಲು ಅವಳು ಕಾಲು ತೊಳೆದು ಆ ನೀರಲ್ಲಿ ಸ್ನಾನ ಮಾಡಿ. ನಿನಗೆ ಅದರ ಪಾವಿತ್ರತೆ ಗೊತ್ತಿಲ್ಲ.
ನಾವೀಗ ಕಲ್ತಿದ್ದು ಬರೀ ಕೆ ಎಫ್ ಸಿ ತಿನ್ಬೋದು. ಹುಡುಗರಿಗೆ ಅದೇ ಹೇಳ್ಕೊಡ್ತಾರೆ, ಕೆ ಟಿ ಎಂ ಕಾರ್ಡ್ ಇಟ್ಕೊ, ಊರು ತಿರುಗು, ಒಂದಿಷ್ಟು ಫೇಸ್ಬುಕ್ ಅಲ್ಲಿ ಫೋಟೋ ಹಾಕಿ ಫಸ್ಟ್ ಅವರಿಗೆ ಮನುಷ್ಯ ಆಗ್ಲಿಕ್ಕೆ ಹೇಳ್ಕೊಡು. ನಿಜವಾದ ಆಸ್ತಿ ನೋಡಿ, ಇವತ್ತು ಭಾರತ ದೇಶ ಎಲ್ಲಾ ದೇಶದಿಂದ ಬಿಂಬಿಸುತ್ತೆ ಅಂದ್ರೆ ದುಡ್ಡಿಂದ ಒಂದು ದೇವರಾಣೆ ಅದು ಬಿಂಬಿಸ್ತಿರೋದು ಸಂಸ್ಕಾರದಿಂದ, ಇಲ್ಲಿರೋ ಪಾವಿತ್ರತೆಯಿಂದ. ನಮ್ಮ ದೇಹದಲ್ಲಿ ಹೃದಯ ಹೇಗೋ ಇಡೀ ಜಗತ್ತಿಗೆ ಭಾರತ ಹೃದಯ. ಇದನ್ನು ನಾವು ಮರೆತಿದ್ದೀವಿ. ಹೃದಯ ಸ್ಟಕ್ ಆದ್ರೆ ಸತ್ತ ಮತ್ತವ. ಅದಕ್ಕೆ ಯೋಗ, ಯೋಗ ಹೊರಟಿದ್ದು ಪತಂಜಲಿ ಇಟ್ಟಿದ್ದ ಯೋಗ ಭೂಮಿ ಅಂದಿದ್ದು ಯೋಗಾಡೇ ಆಯ್ತು. ಇವತ್ತಿಂದ ಕಾಲಿಡೇ ಆಗಲಿ ಅನ್ನೋದು ಒಂದು ದಿನಕ್ಕಾದ್ರೂ ನಮ್ಮ ಹಣೆಬರಕ್ಕೆ ಭಾರತೀಯರು ಅಂತ ಹೇಳ್ಕೊಳ್ತಿದ್ದೀವಿ. ಒಂದು ದಿನಕ್ಕಾದ್ರೂ ನಾವೇನು ಖಾದಿ ಯೂಸ್ ಮಾಡುವ, ನಮ್ಮ ಆಶ್ರಮದವರಿಗೆಲ್ಲ ಖಾದಿ ಹಾಕ್ಸಿದ್ದಾರೆ. ಇವತ್ತಿಂದ ಖಾದಿಡೇ ಆಗ್ಲಿ, ರೈತರ ಜಯಂತಿ ಆಗ್ಲಿ, ಗಾಂಧಿ ಜಯಂತಿ ಜೊತೆಗೆ. ಯಾಕೆ ನಾ ಮೊನ್ನೆ ಹೇಳಿದ್ದು ಶತ್ರು ಕೇಳಿದ್ದು ಇದೇನು ಹೊಸ ಐಡಿಯಾ? ನಾವು ಪ್ರಯಾರಿ ಕುರಿತಾಗ ಬಂದ ಶತ್ರು 30 ಜನ ರೈತರನ್ನ ನಾವು 30 ದಿನ ಪ್ರೋಗ್ರಾಮಿಗೆ ಹೋದ್ರೆ ಬದುಕಿಸ್ಬೋದು. ಕೋಟಿ ಕೊಡದೆ ಇದ್ಬೋದು. 100 ರೂಪಾಯಿ ಕೊಡೋದಿದ್ದಾರೆ, ಆ 100 ಒಟ್ಟಾಗಿ ಒಬ್ಬ ರೈತರಿಗೆ ಕೊಡಿ. ಇದು ಮಹಾದೇವ್ ಪ್ರಸಾದ್ ಇದ್ದಾಗ ಅವರು ದೊಡ್ಡ ಗಾಂಧಿವಾದಿ ತಂದೆ, ಅವರಿಗೆ ಈ ಐಡಿಯಾ ಹೇಳ್ಕೊಟ್ಟಿದ್ ನಾವು. 1 ರೂಪಾಯಿ ಕರ್ನಾಟಕದಲ್ಲಿ ಕಲೆಕ್ಟ್ ಮಾಡಿ, ಯಾರು ಕೊಡಲ್ಲ ಅಂತ ಹೇಳ್ತಾರೆ. ಆ 1 ರೂಪಾಯಿನ ಕಲೆಕ್ಟ್ ಆದ ಎಷ್ಟೋ ಕೋಟಿ ಜನ ಇದ್ದಾರೆ. ಎಷ್ಟು ಕೋಟಿ ಜನ ಇದ್ದಾರೆ? ಅಷ್ಟು 6.5 ಕೋಟಿ. ದಿನಕ್ಕೆ 6.5 ಕೋಟಿ ಆಯ್ತು. 30 ಜನಕ್ಕೆ ಎಷ್ಟು ಕೋಟಿ ಆಯ್ತು? ಆ ಒಂದೊಂದನ್ನು ಹಳ್ಳಿಗೆ ಹಾಕಿದ್ರೆ ಯಾವ ಗೋರ್ಮೆಂಟಿಗೂ ಹೆವಿ ಆಗಲ್ಲ. ನಾವು ಬರೀ ಜಾಥಾ ಮಾಡ್ತೀವಿ, ಗೋರ್ಮೆಂಟ್ ಅಲ್ಲಿ ದುಡ್ಡಿದೆಯಾ ಅಂತ ನೋಡ್ತಾ ಇಲ್ಲ. ನಮ್ ಜೋಬಲ್ಲಿ 5 ರೂಪಾಯಿನೂ ಇಲ್ಲದೆ ನಾವು 50 ಲಕ್ಷ ಡಿಮ್ಯಾಂಡ್ ಸರ್ಕಾರದ ಎದುರುಗಡೆ ಇಟ್ಟರೆ ಯಾವ ಸರ್ಕಾರ ಆದ್ರೂ ಏನ್ ಮಾಡುತ್ತೆ? ಇದು 3 ಗೋರ್ಮೆಂಟ್ ಗೆ ಸಪೋರ್ಟಿವ್ ಆಗಿ ಹೇಳ್ತಿರೋದಿಲ್ಲ. ನೈಜ ಪರಿಸ್ಥಿತಿ 18 ಜಿಲ್ಲೆಗೆ ಒಂದೇ ಸಲ ಪ್ರವಾಹ ಬಂದಾಗ ಏನ್ ಮಾಡ್ಬೇಕು ಸರ್? ಒಂದೇ ಸಲ ಹಾಫ್ ಬಾಡಿಗೆ ಸ್ಟ್ರೋಕ್ ಕೊಡದಾಗಿ ಯಾವ ಮಿನಿಸ್ಟರ್ ಬೈಲಿಕ್ಕೆ ಅಧಿಕಾರನೇ ಇಲ್ಲ ನಮಗೆ. ಅಲ್ಲಿ ಪರಿಸ್ಥಿತಿ ತಪ್ಪಾಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಲೇಜಿ ಇದ್ದಾರೆ, ರಾಜಕೀಯದಲ್ಲೂ ಇದ್ದಾರೆ, ಆಧ್ಯಾತ್ಮದಲ್ಲೂ ಇದ್ದಾರೆ. ನನ್ನಂತ ಒಂದಿಷ್ಟು ಏನು ಡಮೆಂಡ್ ಅಪ್ಗಳಿದ್ದಾರೆ, ಇಲ್ಲ ಅಂತ ಹೇಳೋದು ಬೇಡ. ಯಾಕೆ ಇನ್ನೊಬ್ರಿಗೆ ಹೇಳಿ ನಾವು ಮಾಡೋಣ. ಯಾಕೆ ಬೆಳಗ್ಗೆ ಮತ್ತೆ ಅದೇ ಚರ್ಚೆ, ಅವ್ರ ಹತ್ರ ಏನು ಮಾತಾಡಿದ್ರು? ನಾವು ಮೊನ್ನೆ ಹೇಳಿದ್ ನಾವು ಪಾನಿಪುರಿ ತಿಂದ್ರು ಚರ್ಚೆ ಆಗ್ತದ. ನೋಡಿ, ಅವಧೂತ ಅಂದ್ರೆ ಇಟ್ ಇಸ್ ನಾಟ್ ಸನ್ಯಾಸ. ಅದೊಂದು ನಾನೇ ಉತ್ತರ ಕೊಟ್ಟುಬಿಡ್ತೀನಿ. ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅವ ಸತ್ಯದ ದೀಕ್ಷೆ ತಗೊಂಡಿರ್ತಾನೆ, ಕಾವಿ ಹುಟ್ಟಿರುವುದಿಲ್ಲ. ಅವನಿಗೆ ಯಾವ ನಿಯಮಗಳು ಅಳವಡಿಸ ಅಗೋರಿಗಳಿಗೆ, ನಾಥ ಪಂಥದವರಿಗೆ, ಅವಧೂತ ಪಂಥಕ್ಕೆ ಸನ್ಯಾಸದ, ಈಗ ನೀವು ನೋಡ್ತಾ ಇರೋ ಪರಮಹಂಸ ಸನ್ಯಾಸದ ನಿಯಮ ಒಳಪಡುವುದಿಲ್ಲ. ಯಾರು ಹೇಳ್ತಾರೆ? ಅವನೊಮ್ಮೆ ರೋಡಲ್ಲಿ ಇರ್ತಾರೆ, ಅವನಿಗೆ ಸ್ಮಶಾನನೂ ಒಂದೇ, ಅವಧೂತನಿಗೆ ಸಾಮ್ರಾಜ್ಯವು ಅನ್ನ ಟಾಯ್ಲೆಟ್ ಅನ್ನು ಒಂದೇ ಅಂತ ಜ್ಞಾನದಿಂದ ನೋಡುದು ಅವಧೂತ ಸ್ಥಿತಿ. ಅನ್ನನೇ ಇಲ್ಲ, ಟಾಯ್ಲೆಟ್ ಆಗೋದು ನಿಮ್ಗೆ ಆರೋಗ್ಯ. ವೆಜ್ಜು ನಾನ್ ವೆಜ್ ಉಂಟಂತ ಉಂಟು ನಮ್ಮ ಪ್ರಕಾರ. ಜಲಸಿ ಹೊಟ್ಟೆ ಕಿಚ್ಚು ನಾನ್ ವೆಜ್, ಅಹಂಕಾರ ನಾನ್ ವೆಜ್, ಇದೆರಡು ಬಿಟ್ಟರೆ ಅವನ ಅವತ್ತಿದ್ದು ವೆಜಿಟೇರಿಯನ್. ಯಾಕೆ ನೀವು ತಿಂದು ಸೊಪ್ಪೆ ಇಲ್ಲ ಮಾಂಸ ಆಗೋದು ಕುರಿಯೊಳಗೆ, ಅದನ್ನೇ ಚಿಕನ್ ಮಾಡಿ ತಿಂತೀವಿ, ಮತ್ತೆ ಅದು ಮೋಷನ್ ಆಗಿ ಮಣ್ಣ ಆಗ್ತದೆ. ಎಗೇನ್ ಅದು ಮಣ್ಣೆ ಆಗ್ತದೆ. ಶುರು ಆದಿ ಮಣ್ಣೆ, ಅಂತ್ಯ ಮಣ್ಣು, ತಿಂತಾ ಇರೋದು ಮಣ್ಣು. ಈ ಜ್ಞಾನ ಇದ್ದವನನ್ನು ಅವಧೂತ ಅಂತ ಹೇಳ್ತಾರೆ. ಕಾನ್ಶಿಯಸ್ ಇಂದ ಬದುಕುವುದು ಅಂತ. ಇಟ್ ಇಸ್ ನಾಟ್ ವೇಷ. ಯಾರು ನೀವು ರುದ್ರಾಕ್ಷಿ ಹಾಕಲ್ಲ, ಭಸ್ಮ ಹಚ್ಚಲ್ಲ, ಹಚ್ಚಿ ಅದೆಲ್ಲ ಹಚ್ಚಿ ಒಳಗೆ ಶುದ್ಧ ಆಗುತ್ತೆ ಅನ್ನೋದು ನನ್ನ ಅನುಭವಕ್ಕೆ ಬರಲಿಲ್ಲ. ಅದು ಸಾಧು, ಅದಕ್ಕೆ ಸಲಕರಣೆಗಳಿರ್ಬೋದು. ಒಳಗೆ ಭಸ್ಮ ಆಗುವುದು ಭಸ್ಮ ಹಚ್ಚು ಅಂತ. ಭಸ್ಮ ಆಗುವ ಆಂತರಿಕ ಶುದ್ಧಿಯೇ ನೋಡಿ ಬಾಪು ಶುರು ಹೇಳಿದ್ದಾರೆ. ಆಂತರ್ಯವೇ ಬಾಹ್ಯ, ನಿಮ್ಮ ಅಂತರಂಗ ಬಹಿರಂಗ ಆಗ್ಬೇಕು ಅಂತ. ಎರಡೆರಡು ಇಟ್ಕೊಳ್ಬೇಡಿ, ಎರಡುತ್ತೀರಿ ಅಂತ ವೆಂಕಟಾಚಲ್ಯ ಅವರು ಹೇಳ್ತಾರೆ. ನಮ್ಮೊಳಗೆ ಎರಡು ಉಂಟಲ್ಲ, ಬೆಂಗಳೂರಲ್ಲಿ ಊಟ ಆಯ್ತಾ ಹೇಳೋದು, ಯಾಕೆ ಮತ್ತೊಂದು ಊಟಕ್ಕೆ ಬರಲ್ಲ ಅಂತ. ಯಾರು ಮೊನ್ನೆ ಯಾರೋ ಕೇಳಿದ್ರು, ನೀವು ಗ್ರಾಮಾಭಿವೃದ್ಧಿ ಶುರು ಮಾಡಿದ್ದೆ ಯಾಕೆ? ಮಣಿಹಗಡೆ ಹಳ್ಳಿಯಿಂದ ಬಂದಿದ್ದು, ನಿನ್ನೆ ಪ್ರೇಯರ್ ಎಲ್ಲ ಮಾಡ್ತಾ ಗುರುಗಳು ಅವನ ಹೆಸರು ಸಜೆಸ್ಟ್ ಮಾಡಿದ್ರು. ಹಳ್ಳಿ ಮಧ್ಯೆ ಬೆಳೆದವನಿಗೆ ಹಳ್ಳಿಗರ ಕಷ್ಟ ಚೆನ್ನಾಗ. ಅವನು ಅಂತವನ ಕೈ ಕೊಟ್ರೆ ಆ ಕೆಲಸ ಸುಲಭ. ರಾಮಣ್ಣ ಗೋಶಾಲೆಯಿಂದನೇ ಬೆಳೆದಿದ್ದು, ರಾಮಣ್ಣನಿಗೆ ಗೋವಿನ ಕೆಲಸ ಕೊಟ್ರೆ 100% ಚೆನ್ನಾಗ. ಯಾಕೆ? ಪ್ರತಿಯೊಬ್ಬರಲ್ಲೂ ಒಳ್ಳೊಳ್ಳೆ ಅಂಶಗಳಿವೆ, ಪಜಲ್ಸ್ ಆಗಿದೆ. ಬಾದಾಮಿಗೂ ಒಳ್ಳೇದು, ಗೋಡಂಬಿಗೂ ಒಳ್ಳೇದು, ಮತ್ತಿಂದ ಪಿಸ್ತಲ್ಲೂ ಒಳ್ಳೇದು. ಆದ್ರೆ ಕಂಟೆಂಟ್ ಬೇರೆ ಆದ್ರೂ
ಅದರೊಳಗಿರೋ ಕ್ವಾಲಿಟಿಗಳಿಗೆ ಅದರದ್ದೇ ಆದ ಸ್ಪೆಸಿಫಿಕ್ನೆಸ್ ಇರ್ತದೆ. ನಾವು ಅದನ್ನು ತಿಳ್ಕೊಳ್ಬೇಕು. ಅದನ್ನೇ ಗಾಂಧಿ ಹೇಳಿದ್ರು, ವ್ಯಕ್ತಿಯನ್ನ ದ್ವೇಷ ಮಾಡಬೇಡ, ಅವನಲ್ಲಿರೋ ಕೆಟ್ಟ ವ್ಯಕ್ತಿತ್ವವನ್ನ ದ್ವೇಷ ಮಾಡು. ಅತ್ತೆ ಸೊಸೆ ಗಲಾಟೆ ಅವಾಗ ಆಗುದಿಲ್ಲ, ಅತ್ತೆ ಸೊಸೆ ದ್ವೇಷ ಮಾಡುವುದಿಲ್ಲ, ಅವಾಗ ಸೊಸೆಯಲ್ಲಿರೋ ಕೆಟ್ಟ ಕೂಡ ದ್ವೇಷ ಮಾಡಿ ಸರಿ ಮಾಡ್ಲಿಕ್ಕೆ ನೋಡ್ತಾಳೆ. ಇದೇ ಅಹಿಂಸೆ. ಅಹಿಂಸೆ ಸಂಸಾರಕ್ಕೆ ತಂದ್ರೆ ಹೇಗೆ, ಮಗ ಸಿಗರೇಟ್ ಸೇರಿದನ್ನ ಅಪ್ಪ ದ್ವೇಷ ಮಾಡ್ತಾನೆ, ಮಗನು ದ್ವೇಷ ಮಾಡುವುದಿಲ್ಲ, ಅವಾಗ ಸರಿ ಮಾಡ್ತಂತ. ಈ ಅದಕ್ಕೆ ನಮ್ಮ ಮನೆ ಐಜಿ ಅವರಿಗೆ ಬೋಲೆ ನೋಡುವುದರಿಂದ ಕಳ್ಳರು ಬದಲಾಗ್ತಾರೆ ಅಂದ್ರೆ 100% ಆಗಲ್ಲ. ಅವನಿಗೆ ಗೊತ್ತು, ಬದ್ರು ಇದೇ ಹೊಡೆತ, ಚಿನ್ನ ಕದ್ರು ಅದೇ ಹೊಡೆತ, ಗೇಲಿ ಮಾಡಿದ್ರು ಇದೇ ಹೊಡೆತ, ಫಿಕ್ಸ್. ಅವನು ಲಾಯರ್ ಫಿಕ್ಸ್ ಮಾಡ್ಕೊಂಡಿರ್ತಾನೆ, ಸೇಫ್ಟಿ ಝೋನಿ ಪ್ರೊಟೆಕ್ಷನ್. ಸೊಳ್ಳೆಗೆ ಸೊಳ್ಳೆ ಪರದೆ ಅಂತೀವಲ್ಲ, ನಾವು ಜನರ ಬ್ರೈನಿನ ಮೇಲೆ ಕೆಲಸ ಮಾಡ್ಬೇಕು ಬಿಟ್ರೆ, ಅವರಿಗೆ ನೀವು 10 ಸಲಿ ಸ್ನಾನ ಮಾಡಿ, 8 ಸಲಿ ಜಪ ಹೇಳಿ, ಅದರಿಂದ ಶುದ್ಧಿ ಅಲ್ಲ. ಅವನಿಗೆ ಗೊತ್ತಾಗ್ಬೇಕು ನಾನು ಸರಿ ಇಲ್ಲ, ಇದಕ್ಕೆ ಗೊತ್ತಾಗಿದೆ. ಅದಕ್ಕೆ ಬಡ್ಕೊಳ್ಳೋದು ಮೈಕಲ್ ಇಂಪ್ಯೂರ್ ಇಂಪರ್ಫೆಕ್ಟ್. ಯಾಕಂದ್ರೆ 10 ಸಲಿ ಹೇಳ್ತೀನಿ ನಾನು ನಂದೇ ಆದ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಹೊರಟಿರು, ಅದು ಯಾವ ಆಶ್ರಮಕ್ಕೂ ಮಠಗಳಿಗೆ ಸಂಬಂಧಪಟ್ಟಿಲ್ಲ, ನನ್ನ ವೈಯಕ್ತಿಕ. ಎಂತಾದ್ರು ಬಾಪು ಹೇಳಿದ್ದಾನಲ್ಲ, ಸತ್ಯದೊಂದಿಗೆ ನನ್ನ ಪ್ರಯೋಗಗಳು. ನಾನು ಕಂಡುಕೊಳ್ಳೋ ಸತ್ಯಕ್ಕೆ ನಾನು ಪ್ರಯೋಗ ಮಾಡಿಕೊಳ್ತಾ ಇದ್ದೀನಿ. ಸತ್ಯ ಯಾಕೆ ಈ ಗೊಂದಲ ಆಗ್ತಿದೆ ಪ್ರಪಂಚದಲ್ಲಿ ನಾನು ಹುಡುಕಿದ್ದೀನಿ. 2ನೇ ಕ್ಲಾಸ್ ಶುರು ಮಾಡಿದ್ದು ಹುಡುಗ, ಯಾಕೆ ಗಲಾಟೆ ಆಗ್ತಿದೆ, ಯಾಕೆ ಅಳತಾರೆ, ಯಾಕೆ ಒಬ್ರನ್ನೊಬ್ರು ದ್ವೇಷ ಮಾಡ್ತಾ. ನನಗೆ ಸಿಕ್ಕಿದ ಮೂರೇ ಸತ್ಯ, ಒಂದು ನಾನು ಅನ್ನೋ ಅಹಂಕಾರ, ನನ್ನಿಂದ ಅನ್ನೋ ಏನು ಬಿಗುಮಾನ, ಇನ್ನೊಂದು ಹಣದ ಮೇಲಿನ ವ್ಯಾಮೋಹ. ಹಣ ಇಲ್ಲ ಅಂದ್ರೆ ನಾವು ಸೇಫ್ ಅಲ್ಲ ಅನ್ನೋ ಹುಚ್ಚು ಜನರು. ಹಣ ಇದ್ದವರೆಲ್ಲ ಸೇಫ? ಯಾರು ಹೇಳಿದ್ದು? ಹಾರ್ಟ್ ಅಟ್ಯಾಕ್ ಆಯ್ತು, ಜೋಗದ ಒಂದಿಷ್ಟು ಬಿಟ್ಟು ಬಾಳು ಈಗ ಇಲ್ಲವೇನು ಚಲಾವಣೆಯಲ್ಲಿ, ಒಂದಿಷ್ಟು ನೋಟ್ ಕಟ್ಟಿಡ್ತೀನಿ, ಬದುಕ್ತೀರಾ? ಇಲ್ಲ. ಒಬ್ಬ ಕೋಟ್ಯಾಧಿಪತಿ ಡೆತ್ ಸ್ಟೇಟ್ ಅಲ್ಲಿ ಇರ್ಬೇಕಾದ್ರೆ ನಾವು ಇದನ್ನು ಕೇಳಿ, ಒಂದು ತಿಂಗಳ ಹಿಂದೆ ಅವನನ್ನು ಬದುಕಿಸ್ತು ರಾಮನ ಹೆಸರು ಬೇಡ. ಇದು ನಡೆದು ಇವರೆಲ್ಲ ಇದ್ದ ಎಲ್ಲ ಇದ್ದಾಗ ಆ ರಾಮನಾಮಕ್ಕೆ ಅಷ್ಟು ಶಕ್ತಿ ಇದೆ. ಸೃಷ್ಟಿಯಲ್ಲಿರೋ ನಮಗೆ ಇಷ್ಟು ಅಹಂಕಾರ ಅಂದ್ರೆ ನೋಡಿ, ಪರಮಾತ್ಮನ ಆಕಾಶ ಅನ್ಕೊಳ್ಳುವ, ನಾವು ಹೀಗೆ ನಿಂತ್ಕೊಂಡು ಆಕಾಶ ನೋಡುದು ಹೆಂಗ್ ಕಾಣ್ತೀವಿ? ಇದನ್ನ ಮಾಡಿ ನೋಡಿ ಬೇಕಾದ್ರೆ. ಯಾರಿಗೆ ತುಂಬಾ ಅಹಂಕಾರ ಇದೆ ಕಳ್ಕೊಳ್ಳಿಕ್ಕೆ ಸುಲಭ ಉಪಾಯ, ಹೊರಗೆ ಅಂಗಳದಲ್ಲಿ ನಿಂತ್ಕೊಳ್ಳು, ರೋಡಿಂದ ಹೀಗೆ ಆಕಾಶ ನೋಡು ಎಷ್ಟು ಸಣ್ಣ ಕಾಣ್ತೀವಿ. ಅವನ ಆಕಾಶ ಅನ್ನೋದು ಅವನ ಒಂದು ಸೃಷ್ಟಿ, ಅದಕ್ಕೆ ನಾವು ಇಷ್ಟು ಸಾಸಿವೆ ತರ ಕಾಣ್ತೀವಿ. ಪರಮಾತ್ಮನಿಗೆ ಎಷ್ಟು ಸಣ್ಣವರಾಗಿ ಕಾಣಬಹುದು, ನಾವೆಷ್ಟು ಹಾರಾಡ್ತಿದ್ವಿ. ಯಾರನ್ನೇ ಕೇಳಿ, ನಾನು ಗೊತ್ತಾ? ಹೀಗೆ ನಾವು ನೋಡಿದ್ವಿ. ನಾವು ಒಂದೇ ಕೇಳಿ, ನೀನೇನು? ನಂಗೆ ಗೊತ್ತಿಲ್ಲ ನೀನೇನು ಅಂತ ಅವನು ಹೇಳ್ದ. ಐ ಆಮ್ ಸೋ ಇಟ್ ಸೋ, ಇದೆಲ್ಲ ನಿನಗೆ ಮನುಷ್ಯರು ಕೊಟ್ಟು ಡಿಗ್ರಿ ಸರ್ಟಿಫಿಕೇಟ್, ನೀನೇನು ಹೇಳ್ಬೋದು? ರಾತ್ರಿ ನಿದ್ದೇಲಿ ನೀನೇನು? ನಾನು ಗೊತ್ತ ಅವಾಗ 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 ಸಲ್ಮಾನ್ ಖಾನ್ ಅಲ್ಲ, ಶಾರುಖ್ ಖಾನ್ ಅಲ್ಲ, ಜಲ್ಲಿ ತರುತ್ತದೆ ಮೈ. ಅವಾಗ ಟಿಶ್ಯೂ ಪೇಪರ್ ಇಟ್ಕೊಂಡು ಎಲ್ಲಿ ಹೀಗೆ ವರ್ಷ ಅಂತರ್ಯವೇ ಬಾಯ ಒಳಗೆ ಹೊರಗೆ ಬಂತು ಒಳರೂಪ ಅಲ್ವಾ. ನಿಮಗೆ ಈ ದೇಹದ ಮೇಲೆ ಭಾರಿ ವ್ಯಾಮೋಹ ಅಲ್ಲ, ಇದ್ರ ಮೂತ್ರ ಸ್ಮೆಲ್, ಟಾಯ್ಲೆಟ್ ಸ್ಮೆಲ್, ಮ್ಯೂಕಸ್ ಸ್ಮೆಲ್, ಸ್ಪರ್ಮ್ ಸ್ಮೆಲ್, ಬ್ಲಡ್ ಸ್ಮೆಲ್, ಇಡೀ ಸ್ಮೆಲ್ ಅಂತ ಅದು ಗೊತ್ತಾಗಬಾರ್ದು ಅಂತ ತ್ರೀ ನೋಡಿದ್ರೆ ಸೆಂಟ್ ಹೊಡಿದ್ರು ಯಾರಿಗೆ ಗೊತ್ತಾಗಬಾರ್ದಲ್ಲ ಸ್ಮೆಲ್ ಎಷ್ಟು ಹೊಡಿಬೋದು. ಅವ್ನು 7 ಗಂಟೆಗೆ ಆದ್ರೆ ಪವರ್ ಹೋಗ್ತದೆ. ಗಾಂಧಿಯನ್ನು ಇದಕ್ಕೆಲ್ಲ ಹಾಕ್ಬೇಕು. ಗಾಂಧಿಯ ಬರೀ ಫೋಟೋದಲ್ಲಿ ವ್ಯಾವಹಾರಿಕ ಜೀವನಕ್ಕೆ ಜ್ಞಾನ ಸತ್ಯ ಪ್ರವೇಶ ಆಗಿದ್ದೀನ ಪಾರಮಾರ್ಥಿಕ ಅಬದ್ಧವ ಆಧ್ಯಾತ್ಮಿಕ. ನಿಮ್ಮ ಮಾತು ಕೃತಿ ನಡತೆ ಸತ್ಯದಲ್ಲಿ ನಿಲ್ಬೇಕು. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ನೀವು ಮತ್ತೆ ಅಂದ್ಕೊಳ್ಬೇಡಿ ಗುರುಜಿ ಎಲ್ಲರ ಹಾಕಿ ಆಯ್ತಾ ಅಂತ. ಇದಿನ್ನು 4 ತಿಂಗಳನ್ನು ಉಂಟು, 9 ತಿಂಗಳಾಗಿಲ್ಲ. ಈಗ ಹೊರಗೆ ಬಂದ್ರೆ ನಾನು ಅಬೋಷನ್, ಅದಕ್ಕೆ ಗುರುಜಿ ಅಂತ ಹೇಳಬೇಡಿ. ಪೂರ್ಣ ಆಗಿ ಹೊರಗೆ ಬರುವ ಎಲ್ಲ ನಾವೆಲ್ಲ ಸುತ್ತಿಕ್ಕಿದೆ. ಸತ್ತು ಸತ್ತು ಪೂರ್ಣನಾದಯೋ ಸುತ್ತಿ ಸುತ್ತಿ ಪೂರ್ಣನನ್ನು ಸಾಧಿಸುತ್ತೆ. ಸುತ್ತಲಿಕ್ಕುಂಟು ಒಳಗೆ ಸಾಯಲಿಕ್ಕುಂಟು ಅಲ್ವಾ. ಜನರ ಮಧ್ಯೆ ಸೊಸೈಟಿಯಲ್ಲಿ ಯಾವ್ದಾದ್ರು ಸಿದ್ಧಾಂತ ಇಡುವುದಂದ್ರೆ ಸಮುದ್ರದ ಎದುರುಗಡೆ ಈಜಿದಾಗೆ ಅಲೆ ಹೊಡಿತಾ ಇರುತ್ತೆ. ನೀವು ಈಜಿತಾ ಇರ್ಬೇಕು ವಿವೇಕಾನಂದ. ಈಜವನಿಗೆ ಪ್ರಾಣದ ಮೇಲೆ ಆಸೆ ಬಿಟ್ಟಿರ್ಬೇಕು, ಅದಕ್ಕೆ ಅವನಿಗೆ ವಿವೇಕ ಪ್ಲಸ್ ಆನಂದ. ವಿವೇಕಾನಂದ ಮಹತ್ ಆತ್ಮ ಮಹಾತ್ಮ ಮಹತ್ ಕೆಲಸ, ಯಾರು ಮಾಡದೇ ಇರೋ ಕೆಲಸವನ್ನ ಪ್ರಪಂಚಕ್ಕೆ ಮಾಡಿ ಪ್ರೂವ್ ಮಾಡಿ ಹೋದರು.
ಅಲ್ವಾ? ಕಡುಕು ದಿನ, ಗಲಾಟೆ ಇಲ್ಲ, ಕುಸ್ತಿ ಇಲ್ಲ, ಬ್ರಿಟಿಷರಿಗೆ ತುಪ್ಪಲು ಇಲ್ಲ, ತುಪ್ಪಿಸ್ಕೊಂಡ, ಮೂರು ಸಲ ತುಪ್ಪದಾಗಲೂ ಒರೆಸ್ಕ, ಬ್ರಿಟಿಷರಿಗೆ ಪಾಪ ಕಾಣ್ತು, ನಿನಗೆ ತುಪ್ಪದ ವೇಸ್ಟ್. ಅದರ ಅರ್ಥ ಹೇಳಿತನ ಅಲ್ಲ, ನೀನು ನನಗೆ ಅತಿಥಿ, ನಿನ್ನ ನೋವು ಮಾಡುವುದಿಲ್ಲ ಅನ್ನೋ ಧರ್ಮವನ್ನು ಗಾಂಧಿ ಹೇಳಿದ್ರು. ಇಟ್ಸ್ ನಾಟ್ ಹೇಳಿತನ. ಗಾಂಧಿಗೆ ಹಣೆ ಪಟ್ಟಿ ಹಾಕಿದ್ದೀರಿ, ಅದನ್ನು ಹೇಳಿತನ. ಗನ್ನು ಹಿಡಿದಿದ್ರೆ ಸ್ವತಂತ್ರ, ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು ಗನ್ನು ಹಿಡಿದ್ರೆ ಬರುತ್ತೆ. ಬಾಪು ವಾಪಸ್ ಹೇಳಿ, ನಮಗೂ ಗೊತ್ತು ಬರುತ್ತೆ. ಮೂರು ದಿನ ನೀನೀಗ ನಮ್ಮ ಹತ್ರ ಇರೋ ಸಣ್ಣ ಗನ್ ಹಿಡಿತು, AK-47 ಹಿಡ್ಕೊಂಡು ಬರ್ತಾರೆ. ಟೆಂಪ್ರವರಿ ಆಗಿ ಕಳ್ಳರ ಜೈಲಲ್ಲಿ ಇಟ್ಟಾಗೆ ಬದ್ದಾಗ್ತಾನಂತೆ ಕಳ್ಳ. ನಾವು ಕಳ್ಳ ನೀನ್ ನೇರ ಕೇಳಿತ್ತು, ನೀನ್ ಇದೆಲ್ಲ ಮಾತಾಡಬೇಡಪ್ಪ, ಒಂದೊಂದು ಲಕ್ಷ ಏನೋ ಕೊಡ್ತಾರಂತಲ್ಲ ಬೆಂಗಳೂರಲ್ಲಿ, ಕೈ ಕಡಿ ನಿಂತೆ ಕಾಲು ಕಡಿ ನಂಗೆ ಗೊತ್ತಿಲ್ಲ. ನಮ್ಮ ಊರು ಮಟನ್ ಸ್ಟಾಲ್ ಕೇಳಿದ್ದೆ ಇಲ್ಲಿ ಬಂದ್ಮೇಲೆ ಅದು ಒಂದು ಗೊತ್ತಾಯ್ತು. ನಾವು ಅವನ ಹತ್ರ ಕೇಳ್ತೀವಿ, ಕೊನೆಗೆ ನಿನಗೆ ಉಳಿಯೋದು ಎಷ್ಟು ಉಂಟು? 20,000 ರೂಪಾಯಿ ಅಂತ ಅವನು ಕಳ್ಳ. ನಾವು ಕೇಳ್ತೀವಿ, ಕಳ್ಳ ಅಂತ ಹೇಳಿರಲಿಲ್ಲ ಪಾಪ, ಗಾಡ್ ಫಾದರ್ ಇಲ್ಲದ ವ್ಯಕ್ತಿ, ಗೈಡ್ ಲೈನ್ ಇರಲಿಲ್ಲ ಅವನು. ನಮ್ಮ ಹಾಗೆ ಪರಮಾತ್ಮನೇ ಇಲ್ಲ, ಆ ಕಳ್ಳನನ್ನು ಸೃಷ್ಟಿ ಮಾಡಿ. ನಿಜವಾದ ಕಳ್ಳರು ನಾವು ಹತ್ತತ್ತು ಸೈಟ್ ಇಟ್ಕೊಂಡಿದ್ದೀವಿ. ಒಂದು ಮಗನ ಹೆಸರು, ಅವನು USA ಸೈಟ್ ಮಾಡ್ತಾನೆ. ಇಲ್ಲೂ ದುಡ್ಡಾದ ಚಂದ್ರಲೋಕದಲ್ಲಿ ಅವನ ಮನೆ ಕಟ್ಟಿದಂತೆ ಅಲ್ವಾ? ಮೊನ್ನೆ ಶೆಟ್ರದ್ದು ವಿಚಾರ ಹೇಳಿದ್ರು, ಇವತ್ತು ಚಂದ್ರ ಉಪಗ್ರಹ ಉಡಾವಣೆ, ಶೆಟ್ರ ಗ್ರಹ ವರ್ಕ್ ಆಗುತ್ತಾ ಕೇಳಿದ್ರು. ಅವ್ರಿಂತ ಜೋಕ್ ಅನ್ಕೊಂಡು ಅಲ್ಲೇ ಆದಿತ್ತು. ಮತ್ತೆ ಹಾಗಾಗಿ ಭಗವಂತ ಡಿಸೈಡ್ ಮಾಡಿದ್ರೆ ಕೂಡ ಅಲ್ಲಾಡುವುದಿಲ್ಲ ಈ ಪ್ರಪಂಚ. ನಿಮ್ಮ ಎದೆ ಬಡಿದಿರುವುದು ಯಾರಿಂದ? ಕಿಡ್ನಿ ಕೆಲಸ ಮಾಡ್ತಿರುವುದು ಯಾರಿಂದ? ತಿಂದಿದ್ದು ಬ್ಲಡ್ ಟು ಯೂರಿನ್ ಮೋಷನ್ ಆಗ್ತಿರುವುದು ಯಾರಿಂದ? ನಿಮ್ಮ ಎಲ್ಲ ಕ್ಯಾಮ್ರಾದಲ್ಲಿರೋ ಕರೆಂಟ್ ಯಾರಿಂದ? ಈ ಮೈಕಲ್ಲಿರೋ ಕರೆಂಟ್ ವರ್ಕ್ ಆಗ್ತಿರೋದು ಯಾರಿಂದ? ಮನುಷ್ಯರಂತೂ ಅಲ್ಲ, ಇದು ನಮ್ಮ ಎದುರುಗಡೆ ಇರೋ ಫ್ಯಾಕ್ಟ್. ಇದನ್ನೇ ಮತ್ತು ಒಪ್ಪು, ಅದೇ ಸತ್ಯವೇ ದೇವರು ಅಂದಿದ್ದು ಗಾಂಧಿ. ಫ್ಯಾಕ್ಟ್ ಇಟ್ಕೊಂಡು ಮಾತಾಡ. ನಿರೀಶ್ವರವಾದಿಗಳಿಗೆ ನಮ್ದು ನೇರ ಪ್ರಶ್ನೆ, ಇಂಥ ಮನೇಲಿ ಇಂಥ ಮಗು ಹುಟ್ಟಬೇಕು ಇಷ್ಟೊತ್ತಿಗೆ ಅಂತ ಡಿಸೈಡ್ ಮಾಡ್ತಾ ಇದೆಯಲ್ಲ, ಯಾವ್ದು ಆಸಕ್ತಿ? ಶಾಂತವಾದ ಸಮುದ್ರವನ್ನು ಎಪ್ಸಿ ಸುನಾಮಿ ಮಾಡುತ್ತಲ್ಲ, ಯಾವ್ದು ಆಸಕ್ತಿ? ಅದನ್ನೇ ಗಾಂಧಿ ಹೇಳಿ, ಭಗವಂತನಿಗೆ ಶರಣಾಗು. ಅದನ್ನು ಮುಸ್ಲಿಂ ಅಂತ ಹೇಳಿದ್ರ, ಈಶ್ವರ ಅಲ್ಲ, ತೇರೇನ ಸಬ್ಕೋ ಸನ್ಮತಿ ದೇ ಭಗವಾನ್. ಅದಕ್ಕೆ ನಾವು ಅವನಿಗೆ ಕಲ್ಕಿ ಅಂತ ಹೇಳಿ. ಕಲ್ಕಿ ಅಂದ್ರೆ ನಿಮ್ಮ ಪ್ಲಾನ್ ಉಂಟಲ್ಲ, ಬಿಳಿ ಕುದುರೆಯಲ್ಲಿ ಬರ್ತಾನೆ, ಕತ್ತಿ ಹಿಡಿದು ಬರ್ತಾನೆ. ನಾವು ಹೇಳಿ ಬಿಳಿ ಕುದುರೆ ಯಾವುದು? ಶುದ್ಧವಾದ ಮನಸ್ಸು. ಆ ಕುದುರೆ ಅಂತ ಮನಸ್ಸನ್ನು ಶುದ್ಧ ಮಾಡಬೇಕು. ಅದಕ್ಕೆ ಇವತ್ತು ಬಿಳಿ ಬಟ್ಟೆ ಆಯ್ತು. ಇವತ್ತೊಂದು ದಿನಕ್ಕಾದ್ರೂ ಒಂದು ಕ್ಷಣಕ್ಕೆ ಶುದ್ಧಿ ಆಗುವ, ಅದು ನಿಜವಾದ ಗಾಂಧಿ ಹೇಳಿ. ಒಂದು ಕ್ಷಣಕ್ಕಾಗುವ ಶುದ್ಧ, 24 ಗಂಟೆ ನನ್ನ ಹಣೆ ಬರೆದ್ರೆ ನನಗೆ ಸಾಧ್ಯ ಇಲ್ಲ, ನಿಮ್ಗೆ ನನಗೆ ಗೊತ್ತಿಲ್ಲ. ಒಂದು ನಿಮಿಷಕ್ಕಾದ್ರೂ ಶುದ್ಧ ಆಗುವ, ಅದು ಗಾಂಧಿ ಜಯಂತಿ. ಅದಕ್ಕೆ ಅವನದು ಬಿಳಿ ಬಟ್ಟೆ, ಧರ್ಮದ ದಂಡ ಅಲ್ವಾ? ತಲೆಯಲ್ಲಿ ಕೂದಲಿಲ್ಲ ಬ್ರಹ್ಮಚಾರಿ, ಬ್ರಹ್ಮವನ್ನೇ ಒಪ್ಪಿ ಬದುಕ್ತಾ ಇರೋ. ಇನ್ನೊಂದು ಕಲಿಕೆ ಕಡಗ ಉಂಟಲ್ಲ, ಸತ್ಯದ ಕಡಗ, ಅದನ್ನೇ ಗಾಂಧಿ ಹಿಡಿದು ಮುಂದೆ ನಿಮ್ಮ ಪ್ರಪಂಚ ನನ್ನ ಕಲ್ಕಿ ಅಂತ ಪೂಜೆ ಮಾಡುತ್ತೆ. ನಾವೀಗ ಶುರು ಮಾಡಿದ್ದೀವಿ. ಮೊನ್ನೆ ಯಾರು ಹೇಳಿ, ನಿಮ್ಮ ಗರ್ಭಗುಡಿಗೆ ಗಾಂಧಿ ಇರೋದು ಯಾಕೆ? ರಾಮ ಬಂದಾಗ ನೀವು ಒಪ್ಪಲಿಲ್ಲಪ್ಪ, ಕಮೆಂಟ್ ಹೊಡೆದಿದ್ದೆ. ಕೃಷ್ಣ ಬಂದಾಗಲೂ ಒಪ್ಪಲಿಲ್ಲ, ಕಮೆಂಟ್ ಹೊಡೆದಿದ್ದೆ. ವಿವೇಕಾನಂದರು ಬೆಂಗಳೂರಿಗೆ ಬಂದಾಗ ನೀರು ಕೊಡಲಿಲ್ಲ, ಇವತ್ತು ಪೂಜೆ. ಯಾರನ್ನು ನಾವು ಒಪ್ಪಲಿಲ್ಲ, ಯಾಕೆ? ನಮ್ಮ ಹತ್ರ ಒಪ್ಪುವಂತ ವಿವೇಚನೆಯೂ ಇಲ್ಲ, ತಾಳ್ಮೆಯೂ ಇಲ್ಲ. ಅವರೇನು ಹೇಳ್ತಾರೆ ಅಂತ ಕೇಳಲಿಕ್ಕೆ ಫಸ್ಟ್ ತಾಳ್ಮೆ ಬೇಕಲ್ಲ. ಕೇಳೋ ಮೊದಲೇ ಕುಸ್ತಿ ಶುರು ಮಾಡಿ. ನಾವನ್ನ ಬೀದಿ ಜಗಳ ಆಡವನಿಗೆ ಕೇಳಿದ್ದು, ನೀನ್ ಯಾಕೆ ಅವನಿಗೆ ಹೊಡಿತಿದ್ದು? ಎಲ್ಲ ಹೊಡಿತಿದ್ರು ನಾನು ಹೊಡೆದೆ, ನೀನಿಗೂ ಹಾಗೆ ಹೊಡೆದ್ರೆ ನಮ್ಮ ಅವಸ್ಥೆ ಹೇಗಿದೆ? ಆಕ್ಸಿಡೆಂಟ್ ಆದ್ರೆ ನಮ್ಮ ಹುಡುಗರು ವಾಟ್ಸಪ್ ಮಾಡಿ ವಿಡಿಯೋ ಕಳಿಸ್ತಾರಂತೆ, ಇವನ್ನ ಅಕ್ಕ ತಂಗಿ ರೋಡಲ್ಲಿ ಬಿದ್ದರೆ ಕಳಿಸ್ತಾನಂತ ವಿಡಿಯೋ. ಅಷ್ಟು ಹ್ಯೂಮ್ಯಾನಿಟಿಯೇ ಕಳ್ಕೊಂಡು ಅವಸ್ಥೆಯಲ್ಲಿ ಇದ್ದೀವಿ. ಈಗಲೇ ಗಾಂಧಿ ಅವಶ್ಯಕತೆ ಅದು. ಆಟೋ ಬಾಂಬ್ಗಳು ಬೇರೆ ಅಲ್ಲ, ನಮ್ಮ ಮನಸ್ಸು ಕೆಟ್ಟ ಕೆರೆ ಹಿಡಿದು ಹೋಗಿದೆ. ಆಟೋ ಬಾಂಬ್ ಕಿಂತ ಕೊಳಕಾಗಿದೆ, ಅದನ್ನು ಶುದ್ಧಿ ಮಾಡಿಕೊಡಿ. ಇಲ್ಲ ದೇಶ ಕೆಟ್ಟ ಪರಿಸ್ಥಿತಿಯನ್ನು ನೋಡುತ್ತೆ. ಯಾಕೆ? ಹಳ್ಳಿ ಹಳ್ಳಿ ರುಚಿ ಆಗ್ಬೇಕು ಅಂದಿದ್ದ. ಅದಕ್ಕೆ ಹಳ್ಳಿಯಲ್ಲಿ ಎಷ್ಟು ಇನ್ನೋಸೆನ್ಸ್ ಇತ್ತು, ಈಗ ಸಿಟಿ ಗಾಡಿ ಹಳ್ಳಿಯವರಿಗಿದಾಗಿ ಇನ್ನೋಸೆನ್ಸ್ ಇಲ್ಲ. ಹಸು ಸಾಕೋದು ಬಿಟ್ಟಿದ್ದಾರೆ, ಡೈರಿ ಹಾಲು ನಂದಿನಿ. 7:30 ಸಗಣಿ ಬೆಳೆದು ರೋಗ ಇರ್ತಿರ್ಲಿಲ್ಲ, ಯಾಕೆ? ಆಂಟಿಬಯೋಟಿಕ್ ಸಗಣಿ. ಯಾರು ಯಜ್ಞ ಮಾಡಿದ್ರೆ ಏನಾಗುತ್ತೆ? ಒಳ್ಳೆಯ ಹೊಗೆ ತಗೊಂಡ್ರೆ ಏನಾಗುತ್ತೆ? ಶುದ್ಧ ಆಗುತ್ತೆ. ಕೆಟ್ಟ ಹೊಗೆ ತಗೊಂಡ್ರೆ ಕ್ಯಾನ್ಸರ್ ಬರುತ್ತೆ. ಯಜ್ಞ ಮಾಡಿದ್ದಾರೆ, ಒಂದು ಮಿಲಿಮೀಟರ್ ಎಷ್ಟು ಸ್ಪೂನ್ ತುಪ್ಪ ಹಾಕಿದ್ರೆ ಎಷ್ಟು ಆಕ್ಸಿಜನ್ ರಿಲೀಸ್ ಆಗುತ್ತೆ ಅಲ್ವಾ?
ನಾವು ಇವತ್ತು ನವರಾತ್ರಿ ಮಾಡ್ತಿದ್ದೀವಿ, ದಯಮಾಡಿ ನವರಾತ್ರಿ ಅಂತ ಹೇಳಿದ್ರೆ ಹೊಸದಾಗಿ ಬದುಕುವುದು ಅಂತ ಅರ್ಥ. ಮೊದಲು ಹೋಗಿ ಗಿಡ ನೆಡಿ, ಮಕ್ಕಳಿಗೆ ಆಸ್ತಿ ಇಟ್ಟಿದ್ದೀನಿ, ಬೆಂಗಳೂರಲ್ಲಿ ಗಾಳಿ ಇಟ್ಟಿದ್ದೀನಿ. ಒಂದು 5 ವರ್ಷಕ್ಕಾದ್ರೆ ನಮ್ಮ ಹೇಗೆ ಅಂದ್ರೆ ಕಾಯಿಲೆ ಬಂದ್ಮೇಲೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಕಾಯಿಲೆ ಬರೋದು ಮಾಡ್ಲಿಕ್ಕೆ ನಾವು ಮೊದಲೇ ಇಟ್ಟು ಪೊಲ್ಯೂಷನ್ ಬೋರ್ಡ್ ಅಲ್ಲಿ ಔದಂಬರ ಗಿಡ ನೆಡು, ಒಂದು ಭಗವಂತ ಇದ್ದಾನೆ ಗೀತೆಯಲ್ಲಿ ಹೇಳಿದ್ದು. ಇನ್ನೊಂದು ಹೈ ಆಕ್ಸಿಜನ್ ಅನ್ನು ರಿಲೀಸ್ ಮಾಡೋ ವೃಕ್ಷ, ಹಸು ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಬಿಡೋ ಪ್ರಾಣಿ, ನಾವು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ, ನಾವು ಜೀನಿಯಸ್. ಬಾಂಬ್ ಇಟ್ಟರೆ ನಮ್ಮ ಹಣೆ ಬರಕ್ಕೆ ಹುಡುಕ್ಲಿಕ್ಕೆ ಆಗಲ್ಲ, ನಾಯಿ ಬೇಕು ಸಹಾಯ. ಮತ್ತೆ ನಾವು ಯಾವ ಜೀನಿಯಸ್, ನಾಯಿ ಎಂಬಿಎ ಮಾಡಿಲ್ಲ, ಬಿಇಯು ಮಾಡಿಲ್ಲ ಅಲ್ವಾ? ನೀವು ನಿಮ್ಮನ್ನು ಹೀಗೆ ಕಂಪೇರ್ ಮಾಡ್ಬೇಕು, ಎಲ್ಲಿ ತನಕ ನಾನು ಮಹಾ ಜ್ಞಾನಿ ಅಂತಿದ್ದೀರೋ ಒಂದ್ ಹೆಜ್ಜೆ ಮುಂದಿಡ್ಲಿಕ್ಕಾಗಲ್ಲ ಜೀವನದಲ್ಲಿ. ಬರ್ಕೊಳ್ಳಿ, ಇದು ನನ್ನ ಅನುಭವದ ಸತ್ಯ. ಯಾರು ಹೇಳ್ತಾ ನೀವ್ ಯಾಕೆ ಹಣ ಎಣಿಸಲ್ಲ? ಹಣ ಇರುದು 4 ಜನ ಸಹಾಯ ಮಾಡ್ಲಿ, ಹಣ ಮಾಡುದು ತಪ್ಪಲ್ಲ, ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೇಕು. ಬಿರಿಯಾನಿ ಚೆನ್ನಾಗಿದೆ ಅಂತ ತುಂಬಾ ತಿಂದ್ರೆ ಏನಾಗುತ್ತೆ? ಆ ಬಿರಿಯಾನಿ ನನ್ನ ಹಾರ್ಟ್ ಅಟ್ಯಾಕ್ ಆಗ್ತಿದ್ದ ತೊಂದ್ರೆ. ವೆಜಿಟೇರಿಯನ್ ಅವ್ರು ಬೇಜಾರು ಮಾಡ್ಕೊಳ್ಬೇಡಿ, ಉದ್ದು ಇದೇ ಮಾಡುದು ಕೆಲಸ ಅಲ್ಲ. ಶಂಕರಾಚಾರ್ಯ ಉದ್ದಿನ ಮಡೆ ಹಾಕ್ಲಿಕ್ಕೆ ಹೇಳಿದ್ದೆ ಯಾಕೆ? ಬಲಿ ಬೇಡ, ಈಗ ಪೂಜೆ ಆಗ್ಲಿ ಕಾಲುವೈಗಳನ್ನು. ಕುಂಕುಮ ಅರ್ಚನೆ ಮಾಡ್ತಾ ಇರೋದು ಯಾಕೆ? ರಕ್ತ ಬಲಿ ಬೇಡ, ಕಾಮಾಕ್ಷಿದಲ್ಲಿ ಇವತ್ತು ಹೋಗಿ ಫ್ರೆಶ್ ಕಡಿತಾರೆ. ದೇವರಿಗೆ ಇಂಥ ಪೂಜಾ ವಿಧಿ ಇಲ್ಲ, ಆ ದೀಪಕ್ಕೆ ದಿಕ್ಕುಂಟ ಇಲ್ಲ. ಹಾಗಾದ್ರೆ ಪರಮಾತ್ಮನಿಗೆ ವಾಸ್ತು ಹಾಕಿದ್ಯಾ? ನಮಗೊಂದು ಅರ್ಥ, ನಾವು ಯಾವಾಗಲೂ ಕೇಳು ಪರಮಾತ್ಮ ಅಂದ್ರೆ ನನ್ನ ಪ್ರಕಾರ ಕುವೆಂಪು ಹೇಳಿ ಕರುಣಾಳು ಓ ಬೆಳಕಿ, ಆ ಬೆಳಕಿಗೆ ದಿಕ್ಕ ಹೇಳಿ. ಯಾರ ಯಾವ ಸೈಂಟಿಸ್ಟ್ ಆದ್ರೂ ಆಯ್ತು, ಅವ್ನು ಹೇಳಿದ್ರೆ ನಾನು ಹೀಗೆ ಆಟಿರ್ತೀನಿ. ಪರಮೇಶ್ವರ್ ಹೇಳಿದ್ರೆ ಅವನಿಗೆ ಅಸ್ತಿತ್ವ ಹೇಳಿ, ಆ ಬೆಳಕು ನಮ್ಮೊಳಗೂ ಬೆಳಗ್ತಾ ಇದೆ, ಅದಕ್ಕೆ ಮಾತಾಡ್ತಾ ಇರೋದು, ಅದೇ ಕರೆಂಟ್ ಚೈತನ್ಯ. ಅದು ಹೋದ್ರೆ ನಾವು ಮತ್ತೆ ಹೆಣ, ಅವನ್ ಸದೋದ ಅಂತ ಹೇಳಲ್ಲ, ಹೆಣ ತಗೊಂಡೋಗ್ತಿದ್ದಾರೆ ಅಂತ ಹೇಳ್ತಾರೆ. ಮನೆ ಹಿಡಿದೇನೆ ಈ ಈಕ್ವಾಲಿಟಿಯನ್ನು ತಿಳ್ಕೊಂಡು ಬದುಕಿ ಅಂತ ಗಾಂಧಿ ಹೇಳಿದ್ ಸಹನ ಒಬ್ಬ ವೈಷ್ಣವ ಜನದ್ದು ಪೀಡಿಪರಾಗಿ ಜಾನ್ ಯಾರಿಗೂ ನೋವು ಮಾಡದೆ ಹರಿದುಕ್ಕೀಗೂ ಉಪಕಾರ ಕರೆಯಲು, ನಿನ್ನಿಗಿಂತ ಯಾರು ದುಃಖದಲ್ಲಿದ್ದಾರೆ ಅವರನ್ನು ದೇವರನ್ನು ನೋಡುತ್ತಾ ಅವರ ಬದುಕಿಗೆ ಆಧಾರ ಆಗಿ ಯಾರು ಅವಾರ್ಡ್ ಕೊಡ್ಲಿ ಐಡೆಂಟಿಫೈ ಮಾಡ್ಲಿ ಅಂತಲ್ಲ, ಅದು ಮನುಷ್ಯನ ಕರ್ತವ್ಯ. ನಾವೇಳಿದ ಹಳ್ಳಿಗಳನ್ನ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ಯಾಕೆ ಅಂತ ಹೇಳ್ತೀನಿ, ನಮಗೆ ಎಲ್ಲಿ ಸ್ವತಂತ್ರ ಬಂದಿದೆ? ನಾವು ಹಾಕಿರೋ ಚಪ್ಪಲಿ ಪೂರ್ತಿ ಇಂಪೋರ್ಟೆಡ್, ನಂದು ಸೇರಿ ನಂದು ಸೇರಿ. ಯಾಕೆ ಡಿಪೆಂಡೆಂಟ್ ಆಗಿದ್ದೀವಿ ಎಲ್ಲ ದೇಶದ ಮೇಲೆ? ಮತ್ತೆ ನಮ್ಮ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗೋದಾದ್ರೆ ಹೇಗೆ? ರಾಮಂದು ಕೃಷ್ಣನ ಕತೆ ಬೇಡ, ನಮ್ಮ ಕತೆ ಹೇಳುವಾಗ ಒಂದು ಗೊತ್ತಾಯ್ತು, ಸ್ವ ಉದ್ಯೋಗ ಮಾಡಿದ್ರೆ ಹಳ್ಳಿಗೆ ಏನಾಗುತ್ತೆ? ಹಳ್ಳಿ ಹುಡುಗರೆಲ್ಲ ಹೋಗೋದು ಸಿಟಿಗೆ, ಹೊರ ದೇಶಕ್ಕೆ, ಅಲ್ಲಿ ಹೋಗಿ ವೆಸ್ಟರ್ನ್ ಕಲ್ಚರ್ ಕಲ್ತ್ಕೊಂಡು ಬರ್ತಾರೆ. ಅವರಿಂದ ಸಂಸ್ಕಾರ ಹೇಗೆ ಮಕ್ಕಳಿಗೆ ಹೇಳ್ಕೊಡ್ತಾರೆ? ಮಕ್ಕಳಿಗೆ ಮನೇಲಿ ಅರಿಶಿನ ಕುಂಕುಮ ಇದೆ ಅಂದ್ರೆ ಮರ್ತೋಗಿದೆ, ಮುಂದೆ ಕಾಲ ಬರ್ಬೋದು ಗಾಂಧಿ ಯಾರು. ಇದು ಅದಕ್ಕೆ ಹಳ್ಳಿಗಳು ಇಂಪ್ರೂವ್ಮೆಂಟ್ ಆಗ್ಬೇಕು, ಆ ಇನ್ನೋಸೆನ್ಸ್ ಅಲ್ಲಿ ಇರುದು. ಹಳ್ಳಿಗೆ ಹೋಗಿ ನೋಡಿ, ಯಾರಾದ್ರು ದುಡ್ಡಿರಲ್ಲ ಊಟ ಹಾಕಿ ಕಳಿಸ್ತಾರೆ, ಸಿಟಿಗೆ ಹೋಗಿ ಸಣ್ಣ ಬೌಲ್ ಇಡ್ತಾರೆ ಇದೇ ತರದ್ದು. ಇದ್ರಲ್ಲಿ ಇದಕ್ಕಿಂತ ಸಣ್ಣ ಇರುತ್ತೆ ಸಿಟಿ, ತುಂಬಾ ಶ್ರೀಮಂತ ಮನೇಲಿ ನಾವು ಭಿಕ್ಷೆಗೆ ಹೋಗಿದ್ದೀವಿ, ಸಣ್ಣ ಬೌಲ್ ಅದ್ರಲ್ಲಿ ಒಂದ್ 2 ಲಡ್ಡು. ಹಾಸ್ಪಿಟ್ಲಿಗೆ ಎಷ್ಟು ಕೊಡ್ತೀರಿ ವರ್ಷಕ್ಕೆ ಕೇಳೋಣ, ಅದು ಲಾಸ್ ಅಲ್ಲ, ನೆಂಟು ಡಾಕ್ಟರ್ಗೆ ಕೊಡ್ತಿದೀವಲ್ಲ ನಾವು. ದೂಧ ಕಾ ದೂಧ್ ಪಾನಿ ಕಾ ಪಾನಿ, ಅದನ್ನೇ ಭಗವಂತ ಅಂತ ಹೇಳಿ. ನೀವು ಎಷ್ಟೇ ತೆಗ್ದಿರಿ ಮನೇಲಿ, ಅದು ನಿಮ್ಮ ಹತ್ರ ಎಷ್ಟು ಉಳಿದಿದೆ ನಮಗೆ ಗೊತ್ತು. ಅದನ್ನೇ ಗಾಂಧಿ ಉಸಿರಿನ ಲೆಕ್ಕ ಹಿಡಿ, ನಿಮಗೆ ಉಳಿದ ಲೆಕ್ಕ ಸಿಗುತ್ತೆ. ನಮಗೆ ಉಸಿರಾಟದ ಲೆಕ್ಕ ಗೊತ್ತಿಲ್ಲ, ಯಾರು ನಿಧಾನ ಉಸಿರಾಡ್ತಾರೋ ಅವನು ಸುಮಾರು ವರ್ಷ ಬದುಕ್ತಾನೆ. ಅದನ್ನೇ ಕ್ರಿಯಾಯೋಗ ಅಂತ ರಜನಿಕಾಂತ್ ಗುರುಗಳು ಹೇಳ್ಕೊಟ್ರಲ್ಲ, ಕ್ರಿಯಾಯೋಗ. ಅದೇ ಪ್ರಾಣ ಯಾಮ ಪ್ರಾಣಾಯಾಮ, ಪ್ರಾಣಕ್ಕೆ ಆಯಾಮ ಅಂತ ಅಲ್ವಾ. ನಾವೀಗ ವಾಸ್ತವಿಕತೆ ಕಡೆಗೆ ಬರ್ಬೇಕು, ವಾಸ್ತು ಕಡೆಗೆ. ಎಲ್ಲರ ಮನೇಲಿ ಈಗ ನೇತಾಕು ನಾವು ನೋಡಿ, ನಾವು ಕೇಳಿತು ಒಬ್ಬರತ್ರ, ನಂಗೆ ಗೊತ್ತಿಲ್ಲ, ನನಗೆ ಇವತ್ತು ಆ ಕ್ಯೂರಿಯಾಸಿಟಿ ಇದೆ. ಒಬ್ಬ ದೊಡ್ಡ ಡಾನ್ ಆಗಿ, ದೊಡ್ಡ ರೌಡಿ ಆಗಿ ಅವನ ಸುತ್ತ ನಾನು ಇದೆಲ್ಲ ನೇಟ್ ಹಾಕ್ತೀನಿ, ಬದಲಾಗ್ತಾನಂತ ಬದಲಾಗ್ಬೇಕಾಗಿದೆ ಅವನ ಮನಸ್ಥಿತಿ. ಮನೇಲಿ ಗಾಜ್ ಹೊಡೆದು ಗಾಜ್ ಇಟ್ಟು ಯಾರಾದ್ರೂ ಬದಲಾಗೋದಾದ್ರೆ ದೊಡ್ಡ ವಿಷಾದ, ದೊಡ್ಡ ಅದ್ಭುತ ಪ್ರಕರಣ.
ಈಗ ಬೆಂಗಳೂರಲ್ಲಿ ನಮಗೆ ನಗು ಬರ್ತಾ ಇರೋದು. ಸಣ್ಣ ಹಳ್ಳಿಯವ್ರು ಮಾಡಿದ್ರೆ ಒಪ್ತಿದ್ದೆ, ದೊಡ್ಡ ದೊಡ್ಡ ಅವರೆಲ್ಲ ಈ ಕೆಲಸ ಮಾಡ್ತಾ ಇದ್ರು. ಎಂ ಬಿ ಎ ಆಗಿದೆ, ಸಿಂಪ್ಲಿ ನಿಮಗೆ ಮಾನಸಿಕ ಶಾಂತಿ ಸಿಗ್ತದೆ, ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. 2024 ನಂಗೆ ಒಳ್ಳೇದಾಗುತ್ತೆ ನೀವು ಜ್ಯೋತಿಷ್ಯದ ಇವಾಗ ಕರೆಕ್ಟ್ ದುಡಿದ್ರೆ ನಾಳೆ ಒಳ್ಳೇದಾಗ್ಲೇಬೇಕಲ್ಲ. ಅದನ್ನೇ ಗಾಂಧಿ ಹೇಳಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ಸರಿ ಮಾಡ್ಲಿಕ್ಕೆ ಕಲ್ತ ಅಂದ್ರೆ ಅವನಿಗೆ ದಾರಿದ್ರ ಬರೋ ಪ್ರಶ್ನೆ ಇಲ್ಲ. ಮೋದಿ ಮಾಡ್ತಿಲ್ವಾ ಕೆಲಸ? 3 ಗಂಟೆ ನಿದ್ದೆ, ಯೋಗೀಜಿಂದ ಟೇಸ್ಟ್ ಫುಡ್ ಇಲ್ಲ, ಅಸ್ವದರದ ಮಶ್ರೂಮ್ ಮಾತ್ರ, ರುಚಿ ಇಲ್ಲ. ಅದಕ್ಕೆ ಬದುಕು ತೋರಿಸ್ತಾ ಇದ್ದಾರೆ. ನಾವು ಅದನ್ನು ಬದುಕ್ಬೋದಲ್ಲ. ಇನ್ನು ಇಂದಿರಾ ಗಾಂಧಿ ಬದುಕಿದ್ದ, ಅವಳು ದೊಡ್ಡ ಯೋಗಿನಿ, ನಮಗೆ ಗೊತ್ತಿಲ್ಲ. ಅವಳಿಗೆ ಗುರುಗಳಿದ್ದ ಆನಂದ ಮಹಿಮ ಅಂತ, ಆನಂದ ಮಹಿಮ ಅಂತ ಅಲ್ವ. ನಾವು ನಿಂಬಾವಳಿಯವರಿಗೆ ಹೇಳಿದ್ರು, ಮುಂದೆ ಮಿನಿಸ್ಟರ್ ಆಗವರಿಗೆ ಈಗಲೇ ಸ್ವಲ್ಪ ಯೋಗ ಎಲ್ಲ ಅಭ್ಯಾಸ ಮಾಡಿ, ಅವಾಗ ನಮ್ಮ ಉದಾಸೀನಕ್ಕೆ. ರಾಜಕೀಯದವರಿಗೆ ಶರೀರವೇ ಮಾಧ್ಯಮ, ಕಲು ಧರ್ಮ ಸಾಧ. ರಾಜಕೀಯದ ತಪಸ್ಸು ಅಧಿಕಾರ ತಗೊಳ್ಳುವುದಲ್ಲ, ಆಸ್ತಿ ಮಾಡುವುದು ಅಲ್ಲ, ಮರ್ತಿದ್ದೀನಿ ಇದನ್ನ. ಸದೇಶಿ ರಾಜಕೀಯದವರು, ಇಟ್ ಈಸ್ ಎ ತಪಸ್. ಆ ತಪಸ್ ಮಾಡಿದ್ದಕ್ಕೆ ಇವತ್ತು ನಾವು ಅವಾರ್ಡ್ ಬಂದಿದ್ದೆ. ಜ್ಞಾನ ಅದು ಜ್ಞಾನ, ಮೇಧಾವಿತನ, ಮಾತು, ನಡತೆ, ಇದಿಷ್ಟರಲ್ಲೂ ಪ್ರಪಂಚಕ್ಕೊಂದು ಮಾದರಿ ಅಂದ್ರೆ ಅವರು ಕೃಷ್ಣ. ಸತ್ಯ, ಅವ್ರ ಪಕ್ಕದಲ್ಲಿದ್ದಾರೆ, ಅವರಿಗೆ ರೈಟ್ ಹ್ಯಾಂಡ್. ಯಾಕೆ ಶಿವನಿಗೆ ಶಕ್ತಿ ಬೇಕಂತ ಅಲ್ಲಿ ಪ್ರೇಮಕ್ಕ ಇದ್ದಾರೆ, ಅವರ ಹೆಸರೇ ಪ್ರೇಮ. ಅವ್ರ ಮನೆಗೆ ಯಾರೇ ಸಾಮಾನ್ಯರು ಹೋಗ್ಲಿ, ನಾವು ಪರೀಕ್ಷೆ ಮಾಡೋದು ಜಾಸ್ತಿ. ಇವರಿಗೆ ಶ್ರೀಮಂತ ಬಡವರು ಉಂಟಾನೆ, ಯಾರೇ ಹೋಗ್ಲಿ ಆ ಮಹಾಕಾಯಿ ಊಟ ಕೊಡದೆ ಕಳಿಸ್ಲಿ. ಮೈ ಲೈಫ್ ಈಸ್ ಮೈ ಲೈಫ್ ಇಲ್ಲಿದ್ದಾರೆ. ಅಲ್ಲಿ ಸಾಲು ಮನ ನೆಟ್ಟ ತಿಮ್ಮಕ್ಕ ಇದ್ದಾರೆ ಅಲ್ವಾ. ಹಾ, ಒಬ್ರು ಆಕ್ಟರ್ ಗೆಂಡೆ ತಿಮ್ಮ ಏನೋ ಪಿಕ್ಚರ್ ಇಂದ ಫೇಮಸ್ ಆದ್ರೆ, ತಿಮ್ಮಕ್ಕ ನಿಜವಾಗ್ಲೂ ರಿಯಾಲಿಟಿ ಇಂದ ಫೇಮಸ್. ಇಲ್ಲಿ ಇಷ್ಟೋ ಜನ ಎನ್ವಿರಾನ್ಮೆಂಟ್ ಸೈನ್ಸ್ ಓದೋರು ಇದ್ದೀವಿ, ಬಿ ಇ ಆದವರು ಇದ್ದೀವಿ, ಎಂ ಬಿ ಬಿ ಎಸ್ ಇದ್ದೀವಿ, ಸುಮಾರು ವಿಚಾರದಲ್ಲಿ ಪಿ ಎಚ್ ಡಿ ಪಡೆದು ಡಾಕ್ಟರೇಟ್ ಪಡೆದವರು ಇದ್ದೀವಿ. ಒಂದು ಗಿಡ ನೆಡುವುದಿಲ್ಲ. ಪಾಪ ಮಹಾತಾಯಿ ಏನನ್ನು ಓದ್ಲಿಲ್ಲ. ಅದಕ್ಕೆ ಹಳ್ಳಿಗಳಲ್ಲಿ ಹಳ್ಳಿತನ ಉಳಿಸಿ, ಹಳ್ಳಿತನ ಅಂದ್ರೆ ಇನ್ನೋಸೆನ್ಸ್. ಆಕ್ಚುಲಿ ಅವರಿಗೆ ಫೈನಾನ್ಷಿಯಲಿ ತೊಂದರೆ, ರಿಕ್ವೆಸ್ಟ್ ಈಗ ಕೊಟ್ಟಿದೀವಿ. ಆ 1 ಲಕ್ಷದ ತುಗರಿ ಬೆಳೆನೂ ಸಿಗೋದಿಲ್ಲ ನಮ್ಮ ದಿನಸಿ ರೇಟಿಗೆ. ಮಾಲಿಗೋದ್ರೆ ತಿಮ್ಮಕ್ಕ ದುಡ್ಡು 1 ಲಕ್ಷ 2 ದಿನಕ್ಕೆ, ಅದರಲ್ಲಿ ಜಿ ಎಸ್ ಟಿ ಉಂಟದೆ. ಪಾಪ ಅವಳು ಎಲ್ಲಿ ಹೋಗ್ತಾಳೆ ಜಿ ಎಸ್? ನಾನು ಕೇಳೋದು ಕನ್ನಡಿಗರಿಗೆ, ದೇಶ ನೋಡಿ ಎಷ್ಟೋ ಜನ ಕನ್ನಡ ಆಕ್ಟ್ರು ವಯಸ್ಸಾದವರು ಆದ್ಮೇಲೆ ಸಂಪಾಕ್ರ ಅವಸ್ಥೆ ನಾವು ಕಣ್ಣಾರೆ ನೋಡಿದ್ದೆ. ಅವ್ರಿಗೆ ಮನೆಯಲ್ಲಿ ಊಟಕ್ಕೂ ಕಷ್ಟ ಇದೆ. ತಿಮ್ಮಕ್ಕ ಅವ್ರ ಪರಿಸ್ಥಿತಿ ಆರ್ ನಾಟ್, ಅವ್ರನ್ನ ಡಿಗ್ರೇಡ್ ಮಾಡ್ತಿರಲ್ಲ, ಅನಿವಾರ್ಯತೆ ಹೇಳ್ತಿದ್ರು. ನಿಮಗೆಲ್ಲ ಗಾಳಿ ಕೊಟ್ಟು ತಾಯಿಯವರು, ನಿಮ್ಮ ಅಮ್ಮ ನಿಮಗೆ ಜನ್ಮ ಕೊಟ್ಟಿದ್ದಾರೆ. ಗಾಳಿ ಅಂದ್ರೆ ಪ್ರಾಣ, ಆ ಗಾಳಿ ಕೊಟ್ಟು ತಾಯಿ ಹಸ್ತಿರೋದು ನಿಮಗೆಲ್ಲ ಶ್ರೇಯಸ್ ಅಂತ ಕಾಣುತ್ತಾ ಅಲ್ವ? ಇವತ್ತು ನಿಜವಾಗ್ಲೂ ನೀವು ಮಾಲೆ ಅಮಾವಾಸ್ಯೆ ನಿಮ್ಮ ಪಿತೃಗಳಿಗೆ ಒಳ್ಳೆ ಕೆಲಸದ ಮೂಲಕ ತರ್ಪಣ ಬಿಟ್ಟಿದ್ದೀರಿ ಅಂತ ಹೇಳಿದ್ರು. ಅದೇ ಇವತ್ತು ರೈತರಿಗೆ ನಾನು ಅದಕ್ಕೆ ಹೇಳಿದ್ರು, 3 ನಿಧಿ ಮನೆಯಲ್ಲಿ ಹುಂಡಿ ಮಾಡಿ, ಧರ್ಮಸ್ಥಳಕ್ಕೊಂದು, ತಿರುಪತಿಗೊಂದು, ನೆಕ್ಸ್ಟ್ ರೈತರಿಗೊಂದು, ಒಂದು ಗೋವಿಗೆ, ಇನ್ನೊಂದು ಅಸಹಾಯಕರಿಗೆ. ಅಟ್ಲೀಸ್ಟ್ 10 ರುಪೀಸ್ ಹಾಕಿ, ಹುಟ್ಟಿದ ಬಂದಿನ ಪಾರ್ಟಿ ಮಾಡ್ತೀವಿ, ಅಲ್ಲಲ್ಲಿ 1,000 ರೂಪಾಯಿ ಇದಕ್ಕೆ ತೆಗೆದು ಕೇಕ್ ಕಟ್ ಮಾಡ್ತೀವಿ, ಅದ್ರಲ್ಲಿ ಒಂದು ಸ್ವಲ್ಪ ದುಡ್ಡನ್ನ ಅಂದ ಮಕ್ಕಳಿಗೆ ಊಟ ಹಾಕೋಣ. ಬಡವರಿದ್ದಾರೆ ನಮ್ಮ ದೇಶದಲ್ಲಂತೆ ಅಲ್ವಾ? ನಾವು ನಿನ್ನೆ ಒಂದು ವಾರ್ಡ್ ಕ್ಲೀನ್ ಮಾಡ್ಲಿಕ್ಕೆ ಹೋಗಿದ್ದು, 1/2 ಗಂಟೆ ನಮ್ದು ಮ್ಯಾಕ್ ಟ್ರ್ಯಾಕ್ಟರ್ ತುಂಬಿತು. ಒಬ್ರು ಬಂದೇನು, ಗುರುಜಿ ನೀವು ಕಸ ಹೊಡಿತಾ ಇದ್ದೀರಿ, ಎಂತ ಮಾಡುದಪ್ಪ, ನೀವೆಲ್ಲ ಮನೆಯಲ್ಲಿ ಹೊರಗೆ ಬರ್ತೇನೆ 10 ಗಂಟೆ ಆಗುತ್ತಲ್ಲ, ಅದಕ್ಕೆ ಮೊದ್ಲೇ ಬಂದಿದ್ದೀನಿ ಕಸ ಹೊಡಿಲಿಕ್ಕೆ. ಯಾಕೆ ಒಂದು ಕಸ ಅದನ್ನು ಹೊಡೆಯುದು, ಇನ್ನೊಂದು ನನ್ನ ಮನಸ್ಸಿನ ಕಸ ಹೊಡೆಯುವುದು ಅದರಲ್ಲಿ ಅಲ್ಲ. ಹೆಡ್ವೈಟ್ ಅಂತ ಬರುತ್ತಲ್ಲ ಗುರುಜಿ ಅಂತ, ಇವನಿಗೆ ಇದ್ರೊಳಗಿರೋ ಭೂತ ಕನ್ಸುತ್ತೆ. ನಾನೊಂದು ಸ್ವಲ್ಪ ಸ್ಪೆಷಲ್, ನಾವೇ ಯೂನಿಫಾರ್ಮ್ ಹಾಕಿದ ಅಧಿಕಾರಿಗಳಿಗೆ ಹೇಳಿರ್ತೇನೆ, ಯಾವಾಗ್ಲೂ ಹೇಳ್ತಿರ್ತೇನೆ, ಸ್ವಲ್ಪ ಪಬ್ಲಿಕ್ ಸಲ ಅವ್ರು ತಪ್ಪು ಮಾಡಿ ನಿಧಾನವಾಗಿ ಮಾತಾಡೋದು ಕಲೀರಿ, ಸೌಜನ್ಯದಿಂದ ಕಲೀರಿ. ಕೊನೆ ಉಳಿಯುವುದು ಮನುಷ್ಯತ್ವ ಮಾತ್ರ. ಇವತ್ತು ಐವಿ ಶಂಕರಿಗೆ ಯಾಕೆ ಸಣ್ಣ ಸುಳ್ಳು ಹೇಳಕ್ಕೆ ಒಂದು ವ್ಯಕ್ತಿ ನಾನು ನೋಡಿದ್ರೆ ಆ ಮನುಷ್ಯ
ಇದಕ್ಕೆ ಸಂತೋಷ. ನಾನು ಹೇಳಿದ್ದೆ ಅವರೇ ಅವರೇ ಹೇಳಿ ಶೆಟ್ಟರು ಹೇಳಿದ್ರು ಏನು ಸತ್ಯವನ್ನು ವ್ರತ ಮಾಡಿದ್ದಾರೆ ಶೆಟ್ಟರಿ. ಕರ್ಮಯೋಗ ಮಾಡಿದವರಿಗೆ ಸನ್ಮಾನ ಮಾಡಿ, ಸತ್ಯ ವ್ರತ ಮಾಡಿದವರಿಗೂ ಸನ್ಮಾನ ಮಾಡಿ. ಇನ್ನೊಬ್ರು ಅಧಿಕಾರದಲ್ಲಿದ್ದ ಒಂದು ರೂಪಾಯಿ ಲಂಚ ತಗೊಂಡಿದ್ದವರಿಗೂ ಸನ್ಮಾನ ಮಾಡಿ. ಸನ್ಮಾನ ಅಲ್ಲ ಅವರನ್ನ ಇನ್ನೊಬ್ರು ನೋಡಿ ಕಲೀರಿ, ಜವಾಬ್ದಾರಿಯಿಂದ ಬದಲಿ. ಕೃಷ್ಣ ಅವರನ್ನು ನೋಡಿ ರಾಜಕೀಯದವರು ಕಲಿವೆ, ಜ್ಞಾನದಿಂದ ಮಾತಾಡುದು ಕಲಿಬೇಕು. ಬಾಯಿ ಬಂದಾಗೆಲ್ಲ ಮಾತಾಡುದನ್ನ, ಯಾಕೆ ಒಂದು ದೊಡ್ಡ ಪೊಸಿಷನ್ ಅಲ್ಲಿ ಇದ್ದವರು ಹೇಗೆ ಮಾತಾಡಬೇಕು ಹಾಗೆ ಮಾತಾಡ್ತಾರೆ. ಅದನ್ನು ತೋರಿಸ್ಕೊಟ್ಟವರು ಅವರ ಅವರ ಸೇರುವುದನ್ನು ನಾನು ನೋಡಲೇ ಏರುದಲ್ಲಿ ನಾನು ನೋಡ್ಲಿಲ್ಲ. ಅವರು ಶೆಟ್ಟರು ಇವರೆಲ್ಲ ಯಾರಿದ್ದಾರೆ ರಾಜಕೀಯಕ್ಕೆ ಅವರನ್ನು ಮಾಡೆಲ್ ಮಾಡಿಕೊಡಿ, ಮೋದಿಯನ್ನು ಮಾಡೆಲ್ ಮಾಡಿಕೊಡಿ, ಇಂದಿರಾ ಗಾಂಧಿಯನ್ನು ಮಾಡೆಲ್ ಮಾಡಿಕೊಡಿ. ಇನ್ನು ಹೇಳಬೇಕಂದ್ರೆ ಒಬ್ಬ ಹಳ್ಳಿಯಲ್ಲಿ ಹುಟ್ಟಿ ಅಂತ ರಾಷ್ಟ್ರೀಯ ಪಕ್ಷಕ್ಕೆ ಹೋರಾಟ ಮಾಡಿ ಸಮುದ್ರ ಕೀಚುದು ಅಂತಾರಲ್ಲ ದೇವೇಗೌಡರನ್ನ, ಮಾತು ಮಾಡಿಕೊಡಿ. ತಮಾಷೆ ಕೆಲಸವಾದ್ರು ಹಳ್ಳಿ ಹುಡುಗ ಹೋಗಿ ಒಂದು ಪಕ್ಷವನ್ನು ಕಟ್ಟುದು. ಅಧ್ಯಯನ ಮಾಡ್ಲಿಕ್ಕೆ ಬರೀ ಹಿಸ್ಟ್ರಿ ಬುಕ್ ಬೇಕಾಗಿಲ್ಲ, ಎಲ್ಲರೂ ಮಿಸ್ಟ್ರಿ ಅಂತ ದಾಟದವರನ್ನು ನೋಡಿದ್ರೆ ಅದೇ ಹಿಸ್ಟ್ರಿ. ನಾವೇಳಿ ವೈವರ್ ರೀಡಿಂಗ್ ಹಿಸ್ಟ್ರಿ ಟು ಬಿಕಮ್ ಹಿಸ್ಟ್ರಿ, ಯು ಹ್ಯಾವ್ ಟು ಬಿಕಮ್ ಹಿಸ್ಟ್ರಿ. ದೆನ್ ಯು ನೌ ಯುವರ್ ಸೆಲ್ಫ್, ದೆನ್ ಯು ದೆನ್ ಯು ನೌ ದ ಯೂನಿವರ್ಸ್. ನೀ ನಿನ್ನ ಇಷ್ಟಪಡ್ಲಿಕ್ಕೆ ಪೂರ್ಣ ಮಾಡ್ಲಿಕ್ಕೆ ಕಲ್ತ್ಕೊಂಡ್ರೆ ಪ್ರಪಂಚ ಪೂರ್ಣ ಮಾಡೋ ದೊಡ್ಡ ವಿಚಾರವೇ ಅಲ್ಲ. ನಾವು ಕಮೆಂಟ್ ನೋಡಿ ಅದರಲ್ಲೇ ಕಾಲ ಕುಳಿತಾ ಇದ್ದೀವಿ, ಗುಣದೋಷ ಕೂತ್ಕೊಂಡು ಹೇಳೋದು ಅದು ಹಾಗಾಗಬೇಕಿತ್ತು, ಇದು ಹೀಗಾಗಬೇಕಿತ್ತು. ನಾವು ಕೇಳಿದ ಅಣ್ಣ ನೀನೇನ್ ಮಾಡ್ತಾ ಇದ್ದೀವಿ, ಇನ್ನೊಬ್ಬರಿಗೆ ರೆಸ್ಪಾನ್ಸಿಬಿಲಿಟಿ ಹೇಳಲಿಕ್ಕೆ ಇವರ್ ನಾಟ್ ಇಂಡಿಯನ್, ಇವರ್ ನಾಟ್ ರೆಸ್ಪಾನ್ಸಿಬಲ್. ನಮಗೆ ನಮ್ಮ ಜವಾಬ್ದಾರಿ ತರಗತಿ ಬರೀ ಓಟ್ ಹಾಕೋದು ಮಾತ್ರವಲ್ಲ, ನಾವು ಇಂಡಿಯನ್ ಒಂದೇ ಮಾತರನ್ನು ಹೇಳ್ತೀವಿ. ಅದಕ್ಕೆ ನಮ್ಮ ಪ್ರಶ್ನೆಗಳಿವೆ. ಇನ್ನು ನೀವು ಒಂದೇ ಮಾತರ ಮಹಾನ್ ಸ್ಟೇಜಲ್ಲಿ ಹಾಕ್ಸೋದಾದ್ರೆ ಇವತ್ತು ಪ್ರಶ್ನೆಗಳು ಸರ್ನೆಂಟ್ ತೆಗಿಬೇಕು ನನ್ನ ಎದುರುಗಡೆ ತಗ್ಗಿದ್ದಾರೆ ಐದಾರು ಜನ. ಇನ್ನೊಂದಿಷ್ಟು ಜನ ಹೇಳಿ ಕಷ್ಟ ಆಗ್ತದೆ ತೆಗಿಲಿಕ್ಕೆ. ಒಂದಿನ ನೀವು ಬೇಡ ಅಂದ್ರೆ ಯಮ ನಿಮ್ಮನ್ನೇ ತೆಗಿತಾರೆ, ಸರ್ನೇನ ಪೂರ್ತಿ ಐಡಿ ಸ್ಮ್ಯಾಶ್. ಮತ್ತೆ ಬೂದಿ, ಬೂದಿಗೆ ಏನಂತ ಹೇಳುದು, ಯಾವ ಬೂದಿ ಅಂತ ಹೇಳುದು. ಒಂದು ಜೋಕ್ ಆಯ್ತು, ಬೆಂಗಳೂರಲ್ಲಿ ಎಲೆಕ್ಟ್ರಿಕ್ ಮೆಷಿನ್ ಅಲ್ಲಿ ಸುಡು ಇದು ದೇಹವನ್ನು ಅಂತ್ಯ ಸಂಸ್ಕಾರ ಮಾಡು. ತುಂಬಾ ಮಡಿಯವರು ತೀರ್ ಹೋಗಿದ್ರು, ಅದ್ರ ಪಕ್ಕ ಇನ್ನೊಬ್ಬ ತೀರ್ ಹೋಗಿದ್ರು, ಅವ ನಾನ್ ವೆಜ್, ನಾವಲ್ಲಿತ್ತು ಒಳಗೆ ಹೋಗಿ ಬರ್ಬೇಕಾದ್ರೆ ಮಡಿಕೆ ಎಕ್ಸ್ಚೇಂಜ್ ಆಯ್ತು. ಹಾಗಾದ್ರೆ ಅವ್ರು ಹನ್ನೊಂದನೇ ದಿನ ವೈಭವ ಸಮಾರಂಭ ಹೇಗಾಗಿರ್ಬೋದು. ಇದಕ್ಕೆ ಭಗವಂತ ಅಂತ ಹೇಳುದು, ಇಟ್ ಇಸ್ ನಾಟ್ ಕೋಇನ್ಸಿಡೆಂಟ್, ಇದು ನಡೆದ ವಿಚಾರ ಅಲ್ವಾ. ನಾವನ್ನೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಗಲಾಟೆ ಮಾಡ್ತೀರಿ. ನೀವು ಮಟನ್ ಅಂಗಡಿಗೆ ಮುಸ್ಲಿಂ ಅಂಗಡಿಗೆ ಹೋಗಿ ತರಲ್ಲ ಹಿಂದೂಗಳು, ತರ್ತಿರಪ್ಪ ಅವಾಗ ಫ್ರೆಂಡೇ. ಹಿಂದೂಗಳ ದಿನಸಿ ಅಂಗಡಿಗೆ ಮುಸ್ಲಿಮ್ಸ್ ಹೋಗಲ್ವ, ಪ್ರಾಯಿಟ್ ಮಾಡಿದ್ದೀರಾ. ಕ್ರಿಶ್ಚಿಯನ್ ಹತ್ರ ಹೋಗೋದೇ ಇಲ್ವ ಏನು ತಗೊಳ್ಲಿಕ್ಕೆ, ಫ್ಲವರ್ ಡೆಕೋರೇಷನ್ ಎಲ್ಲ ಯಾರು ಮಾಡುದಂತೆ ಕ್ರಿಶ್ಚಿಯನ್. ಎಲ್ಲಿದೆ ಮಾರ, ನನಗೊಂದು ಅರ್ಥ ಆಗಿಲ್ಲ. ಹೀಗೆ ಬರೆದ್ರೆ ಒಂದು ಮಾರ್ಗ, ಹೀಗೆ ಬರೆದ್ರೆ ಒಂದು ಮಾರ್ಗ. ನಾವು ಎಲ್ಲ ಮಾರ್ಗ ಬರೆದಿದ್ದು ನಿನ್ನ ಅದೇ ಕರೆದು ಆ ಮಾರ್ಗ ಕಳಿಸಿದ್ದು ಬರ್ದಿದ್ದೆಲ್ಲ ಖಾಲಿ ಜಾಗದ ಮೇಲೆ. ಮೊನ್ನೆ ಜೋಕ್ ಆಯ್ತು, ನೀವೆಲ್ಲ ಅಲ್ಲಿ ರಾಮ ಮಂದಿರದ ಗಲಾಟೆಗೆ ಹೋಗ್ಬೇಕು. ಅಣ್ಣ ಮೊದ್ಲಿದ್ದೇನು, ಈಗ ಬಾಬರಿ ಮಸೀದಿ ಇತ್ತು, ಅದ್ರ ಹಿಂದೆ ರಾಮ ಮಂದಿರ, ಅದು ಮೊದಲು ಖಾಲಿ ಜಾಗ ಇತ್ತು. ಆ ಖಾಲಿ ಜಾಗದ ಮೇಲೆ ನಾವು ಇದೆಲ್ಲ ಇಟ್ಟು ಆಟ ಆಡಿದ್ವಿ, ಇದು ಖಾಲಿ ಜಾಗ. ಮತ್ತೆ ಶುರು ಮಾಡಿ ನಮ್ಮ ಆಟ ನಡೀತಾ ಇದೆ. ಈ ಸತ್ಯ ತಿಳ್ಕೊಳ್ಬೇಕು, ನಮ್ಗೊಂಥರ ಗಾಂಬರ ಒಡೆಯರ ಕತೆ ಆಗಿದೆ. ಐದು ಜನ ನೆನೆಸುದಲ್ಲ, ಉಪ್ಪಿನ ಮೂಟೆ ನೀರಲ್ಲಿ ತೊಳ್ಕೊಂಡು ಹೋಯ್ತು. ನಮ್ಮ ಅವಸ್ಥೆ ಹೀಗೆ, ನಾವು ನಮ್ಮ ತನವನ್ನೇ ಕಳ್ಕೊಂಡಿದ್ದೀವಿ. ನಮಗೆ ನಮ್ಮ ತನ ಇಲ್ಲ, ಹಾಗಾಗಿ ನಮಗೆ ಬೆಲೆ ಇಲ್ಲ. ಇಂಡಿಯಾ ಕದರದ್ದೇ ಆದ ತನ. ನದಿಗಳನ್ನು ಪ್ರೊಟೆಕ್ಟ್ ಮಾಡುವುದು ಕಲೀರಿ. ನರಗಳು ಹೇಗೋ ದೇಹಕ್ಕೆ, ದೇಶಕ್ಕೆ ನದಿಗಳು ಇಂಪಾರ್ಟೆಂಟ್. ಅದನ್ನು ಶುದ್ಧ ಮಾಡಿ, ಅಲ್ಲೆಲ್ಲ ಕಸ ಹಾಕ್ಬೇಡಿ, ಪ್ಲಾಸ್ಟಿಕ್ಸ್ ಅನ್ನ ವಿಮುಕ್ತಗೊಳಿಸಿ ಅಂತ ನಾವು ಹೇಳಿ ಹಾಗೆ ಹಿಡ್ಕೊಂಡು ನಮ್ಮನ್ನೇ ನೋಡಿ ಹಿಡ್ಕೊಂಡಿದ್ದೇವೆ ಪ್ಲಾಸ್ಟಿಕ್ ಬೋರ್ಡ್ ಅನ್ನು. ನಾವೆಲ್ಲ ಕೇಳಿ ಅಣ್ಣ ಹಿಡ್ಕೊಂಡ ವಸ್ತು ಒಂದು ಬದಲಾಗ್ತದೆ. ಇವತ್ತು ಶೆಟ್ರು ಕೇಳಿದ್ರು ಫ್ಲವರ್ ಡೆಕೋರೇಷನ್ ಕಮ್ಮಿ ಮಾಡಿ ಶೆಟ್ರು. ನಾವು ಫ್ಲವರ್ ಆಗುವ, ಹೂ ಆಗುದು ಕಲಿಯಿರಿ. ಹೂ ಹಾಕ್ಬೇಡಿ, ಹೂ ದುರ್ಗಂಧ ಸೂಸುದಿಲ್ಲ ಹೊರಗೆ. ನಾವು ಕೆಟ್ಟ ಮನಸ್ಸು ಬಿಟ್ರೆ ನಾವು ಹೂವೇ. ಹಾಗಾಗಿ ಶೆಟ್ರಿ ಕೇಳಿ ಭದ್ರಾವತಿಯಲ್ಲಿ ಎರಡು ಹಳ್ಳಿಯನ್ನು ದತ್ತು ತಗೊಳ್ಳಿ ಶೆಟ್ರಿ, ಶುರು ಮಾಡುವ ಕೆಲಸ. ಬರೀ ಗೌರ್ಮೆಂಟ್ಗೆ, ನೀವೆಲ್ಲ ನೀವೇ ಗೌರ್ಮೆಂಟ್, ಫಾರ್ ದ ಪೀಪಲ್, ಫ್ರಮ್ ದ ಪೀಪಲ್, ಟು ದ ಪೀಪಲ್. ಈಗ ಮಾಡಿದ ಅದನ್ನೇ, ಫಾರ್ ದ ಪೀಪಲ್, ಫ್ರಮ್ ದ ಪೀಪಲ್, ಟು ದ ಪೀಪಲ್. ಡೆಮೋಕ್ರೆಸಿ
ನಾವೆಲ್ಲ ಹೆಲ್ಪ್ ಮಾಡಿದ್ರೆ ಬಡವರೇ ಇಲ್ಲ ಪ್ರಪಂಚದಲ್ಲಿ. ಯಾವ ಗೌರ್ಮೆಂಟಿಗೂ ಯಾವ ತೊಂದರೆ ಆಗ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಲ್ವಾ. ಗಾಂಧಿ ಜಯಂತಿಗೆ ಎಷ್ಟು ದಿನ ಇವತ್ತು ಪ್ರೇಯರ್ ಮಾಡಿದ್ದಾರೆ ಮಾಸ್ ಪ್ರೇಯರ್ ಯಾರು ಮಾಡಿಲ್ಲ. ರಜ ಸಿಕ್ಕಿದೆ ಅಂತ ಮನೆ ಹೋಗಿಲ್ಲ, ಕನ್ನಡಿ ಓಟಿಗಳೇ ಹೋಗಿದ್ದಾರೆ. ನಮಗೆ ಲಕ್ಷಗಟ್ಟಲಿ ಓಟಿಗಳು, ನಾವು ಇಲ್ಲಿ ಸೀಟ್ ಲೆಕ್ಕ ಹಾಕ್ತೀವಿ ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳಿ. ಯಾಕೆ ನೆಕ್ಸ್ಟ್ ಟೈಮ್ ಕೇಳ್ತೀನಿ, ಬಂದು ನಮಸ್ಕಾರ ಮಾಡ್ತಾರಲ್ಲ ಗುರುಜಿ, ಅದು ರೆಸ್ಪಾನ್ಸಿಬಲ್. ನನ್ನ ಫಸ್ಟ್ ಕ್ವೆಶನ್ ಹೌ ಟು ಲಿವ್, ವೈ ಟು ಲಿವ್, ಇದನ್ನೆರಡನ್ನು ಕಲ್ತ್ಕೊಂಡು ನಾನು ಯಾಕೆ ಬದುಕಬೇಕು, ಹೇಗೆ ಬದುಕಬೇಕು, ಯಾಕೋಸ್ಕರ ಬದುಕಬೇಕು, ಅದೇ ಕಾಂಕ್ಷೆ. ಅವನಿಗೆ ಉದ್ದೇಶ ಇತ್ತು ಬದುಕಿದ್ದೆ, ಉದ್ದೇಶ ಪೂರ್ತಿ ಆಯಿತು. ಮಹಾತ್ಮ ಆದ, ನಾವು ಬೈದು ಬೈದು ದುರಾತ್ಮರಾಗಿ ಕೆಳಗೆ ಕೂತ್ಕೊಂಡು ಗಾಂಧಿ ಕ್ಲಾಸ್ ಗಾಂಧಿ ಕ್ಲಾಸ್ ಅಂತ ಹಾಗಾದ್ರೂ ನಾಮ ಜಪ ಮಾಡ್ತೀವಲ್ಲ ಗಾಂಧಿ. ಕೊನೆ ನನ್ನ ವೈಲಿನ್ ಪ್ರೋಗ್ರಾಮ್ ಮುಗಿಸೋ ಹೊತ್ತಾಯ್ತು. ಯಾಕೆ ಹೇಳಿದೆ ಅಂದ್ರೆ ಗಾಂಧಿಯಲ್ಲಿ ನಾಲ್ಕು ಗುಣ ಇತ್ತು, ಸತ್ಯ, ಅಹಿಂಸೆ, ತಾಳ್ಮೆ ಮತ್ತೆ ಮಾನವೀಯ ಮೌಲ್ಯಗಳು. ಅದನ್ನ ಆಡು ಭಾಷೆಯಲ್ಲಿ ನಾವೀಗ ಹೇಳಿ ಡೈರೆಕ್ಟ್ ಈ ಭಾಷೆಯನ್ನು ಉಪಯೋಗಿಸಿದ್ರೆ ಅರಗಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ಭಾಷೆ ಬೇಡ ಅಂತೇಳಿ ಸಿಂಪಲ್ ಆಗಿ ಹೇಳಿ ನಾವು ರಿಕ್ವೆಸ್ಟ್ ಮಾಡುದು ಇಲ್ಲಿ ಬಂದವರಿಗೆ, ನಿಜವಾಗ್ಲೂ ನೀನು ಗಾಂಧಿಯನ್ನು ಒಪ್ತೀರಿ ಅಂದ್ರೆ ಅವನ ಗುಣಗಳನ್ನ ಶುರು ಮಾಡಿದ್ದಾರೆ ಬದುಕಿ, ಸತ್ಯ ಇಟ್ಕೊಳ್ಳೋಣ. ಸ್ವಲ್ಪ ಮಟ್ಟಿದ್ದಾರೆ, ಯಾರನ್ನು ನೋವು ಮಾಡುದು ಬೇಡ, ಅಹಿಂಸೆಯಲ್ಲಿ ಹೋಗುವ ಎಲ್ಲರೂ ನನ್ನ ಹಾಗೆ ಅಂತ ಹೇಳುದು ಅಹಿಂಸೆ. ನಾವು ಮೊನ್ನೆ ಒಂದು ಹೆಂಗಸಿಗೆ ಹೇಳಿ, ನೀನು ನಿನ್ ಗಂಡ ಹೊಡೆದಾಗ ಸಿಟ್ ಮಾಡ್ಕೊಳ್ತೀಯಲ್ಲ, ಗಂಡ ನನ್ನ ಎಸಿತಿಯ ಅಂತ, ಇಲ್ಲ ನನ್ನ ಗಂಡ ಪಕ್ಕದ ಮನೆಯವರು ಬೈದಾಗ ಯಾಕೆ ಸಿಟ್ ಮಾಡ್ಕೊಳ್ತೀವಿ, ನಮ್ಮವರು ಅಂತ ಫೀಲೇ ಇಲ್ಲ. ಮತ್ತೆ ನಾವು ವಾಟ್ಸಪ್ ಅಲ್ಲಿ ಹಾಕ್ತೀವಿ ವಿ ಆರ್ ಇಂಡಿಯನ್ಸ್ ಅಂತ. ಎಲ್ಲಿ ಈ ಸಮಸ್ಯೆ ಹೋಗ್ಬೇಕಾದ್ರೆ ಅಹಿಂಸೆ ಶುರು ಮಾಡ್ಬೇಕು. ಇನ್ನೊಂದು, ಸ್ವಲ್ಪ ಮಟ್ಟಿಗಾದ್ರೂ ತ್ಯಾಗ ಮಾಡಿ, ಇಡೀ ಜೀವನ ತ್ಯಾಗ ಮಾಡಿದ್ದಾರೆ ತಿಮ್ಮಕ್ಕ ಈ ವಯಸ್ಸಲ್ಲೂ. ಇವತ್ತು ಅವ್ರ ಹತ್ರ ರಾಜಕೀಯ ಸಜೆಷನ್ ಕೇಳಿದ್ರೆ ಅವ್ರ ಖುಷಿಲಿ ಮೊನ್ನೆ ಪಾಪ ಹುಷಾರಿರ್ಲಿಲ್ಲ, ಅವಾಗ್ಲೂ ಕೂತು ಗೈಡ್ ಮಾಡ್ತಾ ಇದ್ರೆ ಎಲ್ಲ ಹೀಗೀಗ ಹೋಗಿ ಯಾರು ಮಾಡ್ತಾರೆ. ನಿಮ್ಮಲ್ಲಿ ನೀವೇ ಸುಮ್ಮನೆ ಕೇಳ್ಕೊಳ್ಳಿ, ನಾವು ನಮ್ಮನೆಗೋಸ್ಕರ ದೇಶಕ್ಕೋಸ್ಕರ ಏನ್ ತ್ಯಾಗ ಮಾಡಿದ್ದೀನಿ. ನಾನು ಕೇಳ್ಕೊಂಡಿದ್ದೀನಿ ಈ ಪ್ರಶ್ನೆ, ನನಗೆ ಯೂಟರ್ನ್ ಹಾಕ್ಲಿಕ್ಕೆ ಕಾರಣ ಇರುವುದು ಈ ಪ್ರಶ್ನೆ. ತಂದೆ ತಾಯಿ ಋಣ ತೀರಿಸ್ತಿಲ್ಲ, ದೇಶದ ಋಣ ತೀರಿಸ್ತಿಲ್ಲ, ಪಂಚಭೂತಗಳ ಋಣ ತೀರಿಸ್ತಿಲ್ಲ, ಜನರ ಋಣ ತೀರಿಸ್ತಿಲ್ಲ, ಈಗ ತೀರಿಸ್ಲಿಕ್ಕೆ ಹೊರಟಿದ್ದೀನಿ. ಅದಕ್ಕೆ ನೀವು ನಾನು ಸ್ಪೆಷಲ್ ಅಂತ ಟ್ರೀಟೇ ಮಾಡ್ಬೇಡಿ ಅನ್ನೋದು ಏನಿಲ್ಲ. ರೆಸ್ಪಾನ್ಸಿಬಲ್ ಆಗ್ಲಿಕ್ಕೆ ಹೋಗಿದ್ದೀನಿ, ಮತ್ತು ಫೇಲ್ ಆಗಿದ್ದೆ, ಈಗ ಪಾಸ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೀವು ಪಾಸ್ ಆಗ್ಲಿಕ್ಕೆ ಹೊರಡಿ ಏನು ಅಲ್ವಾ. ಕೊನೆಗೆ ಬಾಪುದೊಂದು ನಾಲ್ಕು ಇದಿದೆ, ಅದನ್ನು ಹೇಳಿಬಿಡ್ತೀನಿ. ಬಾಳೆಹಣ್ಣು ಹಣ್ಣು ಮಾಡಿ, ಬಾಳೆಹಣ್ಣು ದೇವರಿಗೆ ಇಡಬೇಡಿ, ಬಾಪು ಪ್ರಕಾರ ದೇವರ ಪೂಜೆಗೆ. ಹೂವಿನ ಹಾಗೆ ಬದುಕು, ಹೂ ಹಾಕಬೇಡ, ಬಾಳೆಹಣ್ಣು ಇರುವುದಕ್ಕಿಂತ ಬಾಳೆನ್ನೇ ಹಣ್ಣು ಮಾಡಿಕೊಂಡು, ಅಂದ್ರೆ ತ್ಯಾಗ ಸತ್ಯನೋ ನಿಜವಾದ ಮೌಲ್ಯಗಳಿಂದ ಹಣ್ಣು ಮಾಡಿಕೊಡಿ. ಧರ್ಮವನ್ನ ಪ್ರವಚನವಾಗಿ ಮಾಡುವುದರ ಬದಲು ಧರ್ಮ ತಿಳಿದು ಕಿಂಚಿತ್ತಾದರೂ ಆಚರಿಸು. ಶುದ್ಧ ನಡವಳಿಕೆಯನ್ನು ದೇವರಿಗೆ ನಮಸ್ಕಾರವಾಗಿಸು. ದೇಹ ಪ್ರೇಮ ಮರೆತು ದೇಶ ಪ್ರೇಮ ಬೆಳೆಸು. ಅಹಂಕಾರ ಬಿಟ್ಟು ದೇವರಿಗೆ ಅಲಂಕಾರವಾಗು. ದೇಶ ಪ್ರೇಮದಿಂದ ಭಗವತ್ ಪ್ರೇಮ ತಿಳಿ. ತನ್ನನ್ನು ಬದಲಿಸಿಕೊಂಡು ಜಗತ್ತನ್ನು ಬದಲಿಸು. ಪ್ರಕೃತಿ ಪೂಜೆಯಿಂದಲೇ ಪ್ರಕೃತಿಯ ಸೃಷ್ಟಿಕರ್ತನನ್ನು ಕಾಣು. ಯಾಕೆ ನಿಮ್ಮ ತಂದೆ ತಾಯಿ ನನಗೆ ಕಾಣ್ತಾ ಇಲ್ಲ, ನಿಮ್ಮ ಪಿತೃಗಳನ್ನು ತೃಪ್ತಿಪಡಿಸಬೇಕಾದ್ರೆ ನಾವು ನಿಮಗೆ ಊಟ ಕೊಟ್ಟರು ಅಲ್ಲ. ರಾಷ್ಟ್ರದ ಋಣ ತೀರಿಸಿದ್ರೆ ರಾಷ್ಟ್ರಪಿತನ ಋಣ ತೀರುವುದಿಲ್ಲ, ರಾಮರಾಜ್ಯ ಬರುತ್ತಲ್ಲ. ಅನ್ನ ಕೊಟ್ಟ ರೈತನ ಸೇವೆಯಲ್ಲಿ ಅನ್ನಪೂರ್ಣೆಯನ್ನು ನೋಡು. ದೇಹ ಕೊಟ್ಟ ತಂದೆ ತಾಯಿ ಸೇವೆಯಲ್ಲಿ ಕುಂಭಮೇಳ ನೋಡು. ನಿಸ್ವಾರ್ಥ ಸೇವೆಯಿಂದ ಕಾಶಿಗೆ ಹೋಗುವುದಕ್ಕಿಂತ ನಿಸ್ವಾರ್ಥ ಸೇವೆಯಿಂದ ದೇಹವನ್ನೇ ಕಾಶಿಯನ್ನಾಗಿ ಮಾಡು. ಭಾಗವತವನ್ನು ಓದದೆ ಭಗವತ್ ಪ್ರೇಮದಿಂದ ಬದುಕನ್ನು ಭಗವದ್ಗೀತೆಯನ್ನಾಗಿ ಮಾಡು. ರಾಮನಾಮದಿಂದ ರಾಮನಂತೆ ಬದುಕಿ. ರಾಮನಾಮವೆಂಬ ಮಂತ್ರ ಹಿಡಿದು ರಾಮನಂತೆ ಬದುಕಿ ನೀನೇ ರಾಮನಾಗು. ಆಗ ನನ್ನ ಜೀವನವೇ ನನ್ನ ಸಂದೇಶ, ಇದು ನಮ್ಮನ್ನು ನಿಮ್ಮನ್ನು ಪ್ರತಿಯೊಬ್ಬರಲ್ಲೂ ಆಗಲಿ ಎಂದು ಆಶಿಸುತ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೇನೆ. ಇಟ್ ಇಸ್ ನಾಟ್ ಭಾಷಣ, ಇದನ್ನು ನಾವು ಸತ್ಸಂಗ ಅಂತ ಮಾಡೋಣ. ಸತ್ಯದ ಸಂಘ ಸತ್ಸಂಗ, ಇದು ಫಂಕ್ಷನ್ನು ಅಲ್ಲ. ದತ್ತ ಜಯಂತಿಯನ್ನು ನಾವು ಎಷ್ಟು ಶ್ರದ್ಧೆಯಿಂದ ಮಾಡಿತ್ತು ಶೆಟ್ಟರಿಗೆ ನಿನ್ನೆ ಹೇಳಿ. ಗಾಂಧಿಯನ್ನು ಕಲಿ